ಕಾರ್ಯಕ್ರಮ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸ್ವಲ್ಪ ವಿಭಿನ್ನ ವಿಷಯಕ್ಕೆ ಕೂತಿದ್ದೀವಿ. ಕೃಷಿಯಲ್ಲಿ ಅಥವಾ ಕೃಷಿ ಸಂಬಂಧಿತ ವ್ಯವಹಾರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನದ ಬಳಕೆ ಸ್ವಾಭಾವಿಕವಾಗಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕರೋನಾ ಬಂದು ಒಂದು ಹೋದ ಮೇಲೆ ಸಾಕಷ್ಟು ಜನ ತಂತ್ರಜ್ಞರು ಅಥವಾ ತಂತ್ರಜ್ಞಾನ ಬಲ್ಲವರು ಎಜುಕೇಟೆಡ್ ಜನ ವಾಪಸ್ಸು ಕೃಷಿಗೆ ಬಂದಿದ್ದಾರೆ. ರಿವರ್ಸ್ ಮೈಗ್ರೇಷನ್ ಹೇಳಿ ಅಥವಾ ಒಂದು ಮಟ್ಟಕ್ಕೆ ಅವ್ರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದು ಅವ್ರ ಜೊತೆಗೆ ಒಂದು ಪ್ರಮಾಣದಲ್ಲಿ ತಂತ್ರಜ್ಞಾನ ಕೂಡ ಬಂದಿದೆ. ಮತ್ತು ಸ್ವಾಭಾವಿಕವಾಗಿ ಕೃಷಿ ಸ್ವಲ್ಪ ಇವತ್ತು ಇದಾದಾಗ ಏನೋ ಒಂಥರ ವಾಣಿಜ್ಯೀಕರಣ ಅಥವಾ ಒಂದು ಕಮರ್ಷಿಯಲ್ ಟಚ್ ಬರ್ತಾ ಇದೆ. ಅಲ್ಲಿಂದ ತಂತ್ರಜ್ಞಾನದ ಬಳಕೆ ಮತ್ತು ಅದರ ಅಗತ್ಯತೆ ಎರಡೂ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮೈಸೂರಿನ ಫಾರ್ಮರ್ಸ್ ಹೇಳುವಂಥ ಅದು ಅಂದರೆ ಫಾರ್ಮರ್ ಕಾಮರ್ಸ್ ಅದನ್ನು ಆಮೇಲೆ ಅವರ ಹತ್ರ ಕೇಳೋಣ. ಒಂದು ಸ್ಟಾರ್ಟಪ್ ಕಂಪನಿ ಕೆಲಸ ಮಾಡ್ತಾ ಇದೆ. ಅದರ ಮುಖ್ಯಸ್ಥರಾದಂಥ ಶ್ರೀ ಶರತ್ ಪಾಟೀಲ್ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ. ಇದು ಪ್ರಮುಖವಾಗಿ ನರ್ಸರಿ ಮತ್ತು ರೈತರಿಗೆ ಅನುಕೂಲ ಕನೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ. ಅದನ್ನು ನಿಮಗೆ ಪರಿಚಯ ಮಾಡಿಸಿ ಬನ್ನಿ, ಶ್ರೀ ಶರತ್ ಪಾಟೀಲ್ರನ್ನು ಮಾತಾಡಿಸಿ ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಫಾರ್ಮ್ ಟಿ ವಿಗೆ ಸ್ವಾಗತ ಮತ್ತು ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನೀಗ ಇಂಟ್ರೊಡಕ್ಷನ್ನಲ್ಲಿ ಹೇಳ್ದಂಗೆ ಎಂಕರಿಂಗ್ನಲ್ಲಿ ಹೇಳ್ದಂಗೆ ನಾವು ಮುಖ್ಯವಾಗಿ ಇದರಲ್ಲಿ ಜ್ಞಾನಿ ಮತ್ತು ವಿಜ್ಞಾನಿ ಎರಡೂ ಇವ್ರನ್ನ ನೇರವಾಗಿ ಕೃಷಿಯ ಸಂಬಂಧಪಟ್ಟಂಥ ಮತ್ತು ಕೃಷಿಗೆ ಪೂರಕವಾದಂಥ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಈ ಇದರಲ್ಲಿ ಕಾರ್ಯಕ್ರಮದಲ್ಲಿ. ಈಗ ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ನಿಮ್ಮ ಹಿನ್ನೆಲೆ ಏನು? ನೀವು ನೇರವಾಗಿ ರೈತರ, ಈಗಂತೂ ಇಂಜಿನಿಯರ್ ಅಂತ ಅನ್ಕೊಂಡಿದ್ದೀನಿ, ನಿಮಗೆ ಕೃಷಿಗೆ ಏನು ಸಂಬಂಧ? ಸರ್, ನಾನು ಆ್ಯಕ್ಚುಲಿ ನಮ್ಮ ತಂದೆ ಮುಂಚೆ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿದ್ದರು, ಪ್ಲಸ್ ಅವರು ಬ್ಯಾಂಕಲ್ಲಿ ಅಗ್ರಿಕಲ್ಚರ್ ಆಫೀಸ್ ಆಗಿ ಭಾಳ ವರ್ಕ್ ಮಾಡಿದ್ದಾರೆ 20-25 ಇಯರ್ಸ್. ಸೊ ನಾನು ಚಿಕ್ಕವನಿದ್ದಾಗಿಂದ ಬ್ಯಾಕ್ಗ್ರೌಂಡ್ ಇತ್ತು. ಪ್ಲಸ್ ನಾನು ಇದಕ್ಕಿಂತ ಮುಂಚೆ ಒಂದು ಎರಡು ಕಂಪನಿ ಅಗ್ರಿಕಲ್ಚರ್ ಸೆಕ್ಟರಲ್ಲೇ ಮಾಡಿದ್ದೆ. ನಾನು ಮೂಲತಃ ಇಂಜಿನಿಯರ್ ಆದ್ರೂ ಕಂಪ್ಯೂಟರ್ ಇಂಜಿನಿಯರ್. ಹೌದು, ನಾನು ಸಾಫ್ಟ್ವೇರ್ ಕಂಪ್ಯೂಟರ್ ಇಂಜಿನಿಯರ್. ಬಟ್ ನಾನು ಮುಂಚೆ ಮಾಡಿದ್ದು ಒಂದು ಕಂಪ್ನಿಯ ಸಪ್ಲೈ ಚಾನಲ್ ಇತ್ತು. ನಾನು ಕೋವಿಡಲ್ಲಿ ನಾವು ಮೈಸೂರು ಹಾಪ್ಕಾಮ್ಸ್ ಜೊತೆ ಭಾಳ ವರ್ಕ್ ಮಾಡಿದ್ವಿ. ಎಷ್ಟೊಂದು ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೂ ಈಸಿಯಾಗಿ ಒಂದು 2-3 ಡೇಸಲ್ಲಿ ಸಾಫ್ಟ್ವೇರ್ ಬಿಲ್ಡ್ ಮಾಡಿ ಲಾಕ್ಡೌನ್ ಆದಾಗ ಎಲ್ಲ ಫ್ಯಾಮಿಲೀಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಂಗೆ ನಾವು ಗೌರ್ಮೆಂಟ್ ಜೊತೆ ಟೈಪ್ ಆಗಿದ್ವಿ. ಪ್ಲಸ್ ನಾನು ಸಪ್ಲೈ ಚೈನ್ ಬಿಸ್ನೆಸ್ ಬಿಲ್ಡ್ ಮಾಡಿ ಅದನ್ನು ಅದಾದಮೇಲೆ ನಾನು ಕೋವಿಡ್ ಮುಗಿದಾದ್ಮೇಲೆ ನಿಂಜಾ ಕಾರ್ಡ್ ಸೇರ್ಕೊಂಡಿದ್ದೆ. ಸೊ ನಿಂಜಾ ಕಾರ್ಡಲ್ಲಿ ನಾನು ಆಲ್ಮೋಸ್ಟ್ ಸಿಒಸ್ ಟೀಮಲ್ಲಿ 1 ಇಯರ್ ವರ್ಕ್ ಮಾಡಿದ್ದೆ. ತರಕಾರಿ ಸಪ್ಲೈ ಚೈನ್ ಬಿಸ್ನೆಸ್ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇಂದ ಆ ಬ್ಯಾಕ್ಗ್ರೌಂಡ್ ನೋಡಿದ್ದೀರಿ. ಸೊ ಹಾಗಾಗಿ ನೀವು ಓಕೆ, ಈಗ ಅದಾದ್ಮೇಲೆ ಬರೋಣ. ಈಗ ಹಂಗ ನೇರವಾಗಿ ನೀವು ಕೃಷಿ ಒಳಗೆ ಇಲ್ಲ? ನಾನು ನೇರವಾಗಿ ರೈತ ಅಲ್ಲ, ಬಟ್ ನಾನು ಅಗ್ರಿ ರೈತರದ ಹಕೀಕತ್ ಗೊತ್ತು, ಇಲ್ಲೆಲ್ಲ ವರ್ಕ್ ಮಾಡುವಾಗ ಗೊತ್ತು, ಅಥವಾ ಅವ್ರ ಕಷ್ಟ ನಷ್ಟಗಳು ಗೊತ್ತು, ಅವರ ಅಗತ್ಯತೆಗಳು ಗೊತ್ತು. ಕರೆಕ್ಟ್ ಕರೆಕ್ಟ್. ಈಗ ನೀವು ಇದು ಫಾರ್ಮರ್ಸ್ ಅಂತ ಹೇಳ್ತೀರಿ ಅಲ್ವಾ, ಏನದು ನಿಮ್ಮ ಸ್ಟಾರ್ಟ್ಅಪ್ ಹೆಸರು ಹಾಗೆ ಹೆಂಗೆ ಯಾಕೆ ಇಟ್ಕೊಂಡ್ರಿ? ಸರ್, ಇದು ಫಾರ್ಮ್ ಪ್ಲಸ್ ಕಾಮರ್ಸ್ ಎರಡು ಸೇರಿಸಿದ್ರೆ ಫಾರ್ಮರ್ಸ್ ಅಂತ ಕಾಮರ್ಸ್. ಸೊ ಅವಾಗ ನೀವು ಫಾರ್ಮರ್ಸ್ ಅಂತ ಪ್ರೊನೌನ್ಸ್ ಮಾಡ್ತೀರಾ, ಅದನ್ನ ಸ್ಪೆಲ್ಲಿಂಗ್ ಬರೋದು FARMERCE ಅಂತ. ಇದು ಗೂಗಲ್ ಪ್ಲೇಸ್ಟೋರಲ್ಲೂ ಆ್ಯಪ್ ಇದೆ. ಇದು ಬೇಸಿಕಲಿ ನಾವು ಇಲ್ಲ, ಇದು ಬರೀ ಆಂಡ್ರಾಯ್ಡ್ ಇದೆ ಸದ್ಯಕ್ಕೆ, ಯಾಕಂದ್ರೆ ನಮ್ಮ ಡೇಟಾ ಪ್ರಕಾರ 99% ಫಾರ್ಮರ್ಸ್ ಆಂಡ್ರಾಯ್ಡ್ ಅಲ್ಲೇ ಇದಾರೆ. ಸೊ ಅದಕ್ಕೆ ಮಾಡಿದೀವಿ. iOS ಇಂದ ನಮಗೊಂದು 1-2% ರಿಕ್ವೆಸ್ಟ್ ಬರ್ತಾ ಇರತ್ತೆ, ಅದನ್ನ ಮಾಡ್ತೀವಿ. ಸೊ ಈಗ ಓಕೆ, ಫಾರ್ಮರ್ಸ್ ನಿಮ್ಮ ಕಂಪನಿ, ಅದು ಯಾವಾಗ ಶುರು ಮಾಡಿದ್ರಿ? ನಾವು ಇದನ್ನ ಶುರು ಮಾಡಿ 2 ಇಯರ್ಸ್ ಆಯ್ತು ಸರ್. ಈಗ ನಾನು ಆಕ್ಚುಲಿ ನಿಂಜಾ ಕಾರ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ನಮ್ಮ ಕಾಲೀಗ್ ಶ್ರೀಕಾಂತ್ ಅಂತ ಇದ್ರು, ಅವರಲ್ಲಿ ಹೆಡ್ ಆಫ್ ಅಗ್ರೋನಾಮಿ ಇದ್ರು. ಸೊ ಅವ್ರ ಜೊತೆ ನಾನು ಸೇರ್ಕೊಂಡು ನಾವು ಸಿಒಸ್ ಟೀಮ್ ಅಲ್ಲಿ ಸ್ಟ್ರಾಟಜಿ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಸೊ ನಮ್ಮ ನಿಂಜಾ ಕಾರ್ಟ್ ಸಿಒ ಟೀಮ್ ಅಲ್ಲಿ ಏನಂದ್ರೆ ಪ್ರತಿ ಸೆಲೆಕ್ಟೆಡ್ ಫೌಂಡರ್ಸ್, ಮುಂಚೆ ಅವರೇ ಕಂಪನಿ ನಡೆಸಿದವರು ಪ್ಲಸ್ MBAದವ್ರಿಗೆ ಒಂದ್ ಸೆಲೆಕ್ಟೆಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಸೊ ಏನಂದ್ರೆ ನಿಂಜಾ ಕಾರ್ಟ್ ಮೇನ್ ತರಕಾರಿ ಬಿಸ್ನೆಸ್ ಅಲ್ಲಿ ಇದ್ರು, ಬಟ್ ಎಷ್ಟೊಂದು ಅಲೈಡ್ ರಿಕ್ವೆಸ್ಟ್ ಬರ್ತಾ ಇರುತ್ತೆ, ಇದನ್ನ ಇದರಲ್ಲೂ ಬೇಕು ಸರ್, ಅದರಲ್ಲೂ ಇಂಟ್ರೆಸ್ಟ್ ಎಲ್ಲ ಇರುತ್ತೆ. ಸೊ ಅದನ್ನ ಪ್ರಾಜೆಕ್ಟ್ ರನ್ ಮಾಡಕ್ ನಮ್ಗೆ ಇನೋವೇಷನ್ ಪ್ರಾಜೆಕ್ಟ್ ಕೊಡ್ತಾ ಇರ್ತಾರೆ. ಆತರ ನಾವು ಒಂದು ಅಗ್ರಿ ಡೀಲರ್ಸ್ಗೆ ಪ್ರಾಜೆಕ್ಟ್ ರನ್ ಮಾಡ್ಬೇಕಾದ್ರೆ ನಾನು ಮತ್ತೆ ಶ್ರೀಕಾಂತ್ ಡೈರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಸೊ ಅಗ್ರೋನಮಿ ಡಿಪಾರ್ಟ್ಮೆಂಟ್ ಇಂದ ಶ್ರೀಕಾಂತ್ ಅಂತ ನಮ್ಮ ಕಾಲೀಗ್ ಇದ್ರು, ಪ್ಲಸ್ ನಾನು ಸಿಒಸ್ ಟೀಮ್ ಇಂದ ಇದ್ದೆ. ನಾವಿಬ್ರು ವರ್ಕ್ ಮಾಡ್ಬೇಕಾದ್ರೆ ಅಗ್ರಿ ಡೀಲರ್ಸ್ಗೆ ಒಂದು ERP ಸಾಫ್ಟ್ವೇರ್ ಅಥವಾ ಬಿಲ್ಲಿಂಗ್ ಸಾಫ್ಟ್ವೇರ್ ಯಾಕೆ ಬಿಲ್ಡ್ ಮಾಡಬಾರ್ದು ಅಂತ ಒಂದು ರಿಕ್ವೆಸ್ಟ್ ಇತ್ತು. ಆ ಪ್ರಾಜೆಕ್ಟ್ನ ವರ್ಕ್ ಮಾಡ್ತಾ ಇದ್ವಿ.
ಆ ಪ್ರಾಜೆಕ್ಟ್ ಅನ್ನು ವರ್ಕ್ ಮಾಡ್ತಾ ಮಾಡ್ತಾ ಈ ನರ್ಸರಿಸ್ಗೇನು ಇಲ್ಲ. ಓಕೆ, ಸರ್ ಹಂಗ್ ಕೇಳಿದ್ರೆ ಸರ್ ಹಿಂಗೆ ಅಗ್ರಿಕಲ್ಚರ್ ಇಸ್ ಜೀರೋ ಕಾಂಪಿಟೇಟಿವ್ ಫೀಲ್ಡ್, ಈಗ ನಿಮ್ಮಂತವ್ರು ಯಾರ್ಯಾರು ಒಬ್ಬೊಬ್ರು ಬರ್ತಾ ಇದ್ದೀರಿ ಬಿಟ್ರೆ ಇಲ್ಲಿ ಬಹಳಷ್ಟು ರಿಕ್ವೈರ್ಮೆಂಟ್ ಇದೆ, ಬಟ್ ಯಾವನು ಮಾಡಿಲ್ಲ ಅಥವಾ ಮಾಡಿ ಒಂದ್ ಹಂತಕ್ಕೆ ಬಂದಿಲ್ಲ. ಹಾಗಾಗಿ ಇಲ್ಲಿ ಬೇರೆ ಡೊಮೈನ್ ನಲ್ಲಿ ಇದ್ದಂಗೆ ಕಾಂಪಿಟೇಷನ್ ಇಲ್ಲ, ಜೊತೆಗೆ ಮಾಡೋದು ಅಷ್ಟೇ ಕಷ್ಟ, ಹೈಲಿ ಅನ್ಆರ್ಗನೈಸ್ಡ್. ರೈತರು ರಿಲೇಟಿವ್ಲಿ ನಾವು ಅನುಭವಿಸ್ತಾ ಇದೀವಿ, ರೈತರು ರಿಲೇಟಿವ್ಲಿ ಕಡಿಮೆ ಓದ್ದವರು, ಅವ್ರನ್ನ ಕನ್ವಿನ್ಸ್ ಮಾಡಿ ಅವರನ್ನ ಬಳಕೆಗೆ ತರೋದು ಅಷ್ಟು ಈಸಿ ಕೆಲಸ ಅಲ್ಲ. ಬಟ್ ನೀವು ಒಂದು ಹಂತದಲ್ಲಿ ಮೇಲಿದ್ದೀರಿ, ಯಾಕೆಂದ್ರೆ ನೀವು ನರ್ಸರಿ ಇದಕ್ಕೆ ಹೋಗಿದ್ದೀರಿ. ಓಕೆ, ಹಂಗಾಗಿ ನಿಮ್ಗೆ ಈ ನರ್ಸರಿ ಇದರಲ್ಲಿ ಅವಕಾಶ ಇದೆ, ಅಗತ್ಯ ಇದೆ ಅಂತ ನಿಮಗೆ ಅನಿಸ್ತು ಆವಾಗ ನಿಜ ಕಟಲ್ ವರ್ಕ್ ಮಾಡುವಾಗ. ಈಗ ಆಯ್ತು, ಎಕ್ಸಾಕ್ಟ್ಲಿ ನಿಮ್ಮ ಕಂಪ್ನಿ ಏನು ಮಾಡುತ್ತೆ? ಈಗ ನೀವು ಹೇಳಿದ್ರೆ ಆ್ಯಪ್ ಮಾಡಿದ್ದೀರಿ ಅಂತ, ಫಾರ್ಮೆಸ್ ಅಂತ ಆ್ಯಪ್ ಮಾಡಿದ್ದೀರಿ, ಅದು ಪ್ಲೇಸ್ಟೋರ್ನಲ್ಲಿ ಈಗ ಸದ್ಯಕ್ಕಿದೆ, ಇನ್ನು iOS-ಗೆ ಬರುತ್ತೆ. ಎಕ್ಸಾಕ್ಟ್ಲಿ ಏನಿದು ಸರ್ ಇದು ಆ್ಯಪ್ ಏನಂತಂದ್ರೆ, ನಿಮಗೆ ಈಗ ನರ್ಸರಿದಲ್ಲಿ ಏನೇನು ಸಸಿಗಳಿದೆ ಅಂತ, ನಿಮಗೆ ವೆಜಿಟೇಬಲ್ ನರ್ಸರಿ ನಿಮ್ಮ ಸುತ್ತಮುತ್ತ ಇದ್ರು ಆ ತಳಿದು ಎಷ್ಟು ಸಸಿಗಳಿದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಈಗ ನಮ್ಮ ರೈತರು ಏನು ಮಾಡ್ತಾರೆ, ನಾನು ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದಂಗೆ ಫೀಲ್ಡ್ ಅಲ್ಲಿ ಹೋದಾಗ ಈಗ ಫಸ್ಟ್ ಇದು ಒಂಥರ ಟೆಸ್ಟ್ ಇದನ್ನು ನೀವು ಮೈಸೂರಲ್ಲಿ ಮಾಡ್ತಾ ಇದ್ದೀರಿ? ಮೈಸೂರಲ್ಲಿ ಮಾಡ್ತಿದ್ದು. ಈಗ ಆಲ್ಮೋಸ್ಟ್ ಒಂದು 6 states ಅಲ್ಲಿ ನಮ್ಮ ಆ್ಯಪ್ ಡೌನ್ಲೋಡ್ಸ್ ಇದೆ. ಓಕೆ, ಅದಕ್ಕೆ ಮುಂದೆ ಮುಂದೆ ಬರೋಣ. ಈಗ ಈಗ ಸೊ ನಿಮ್ಮದು ಏನಕ್ಕೆ ಈಗ ನರ್ಸರಿ ಸಾಕಷ್ಟು ನರ್ಸರಿಗಳಿದೆ ಈ ಕಡೆ, ನರ್ಸರಿಯನ್ನು ಬೇಕಾದಂಥ ಗಿಡ ಇದು ನನಗೆ ಬೇಕು ಅಂತ ಹುಡುಕುವಂಥ ರೈತರಿದ್ದಾರೆ. ಸೊ ನಿಮ್ಮ ಕೆಲಸ ಈ ನರ್ಸರಿಗಳು ಮತ್ತು ಈ ರೈತರನ್ನು ಕನೆಕ್ಟ್ ಮಾಡೋದು. ಅದರಲ್ಲಿ ಈಗ ಆಯಿತು, ನೀವು ಆ್ಯಪ್ನಲ್ಲಿ ಏನಿದೆ ಈಗ, ಆ್ಯಪ್ ಹೇಗೆ ಬಳಕೆ ಹೇಗೆ? ಸೊ ಸರ್ ನಾನು ಆಯ್ತು ಈಗ ಗೂಗಲ್ ಪ್ಲೇಸ್ಟೋರಿಂದ ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡೆ, ಮಾಡಿ ನಂದೆಲ್ಲ ಡೀಟೇಲ್ಸ್ ಕೊಡಬೇಕು, ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಆಪರೇಷನ್ ಸ್ಟೆಪ್ಸ್ಗಿಂತ ಮುಂಚೆ ಹೇಳ್ತೀನಿ ಯಾವ ಥರ ಅಂದರೆ, ಇದರಲ್ಲಿ ಈಗ ಒಬ್ಬ ನರ್ಸರಿ ಬಿಸ್ನೆಸ್ ಮ್ಯಾನ್ಗೆ ಎರಡು ಥರ ಇದೆ ಸರ್. ಒಬ್ಬರು ರೈತರೇ ನರ್ಸರಿ ನಡೆಸ್ತಾರೆ ಎಷ್ಟೊಂದು ವೆಜಿಟೇಬಲ್ ಸೆಗ್ಮೆಂಟಲ್ಲಿ, ಕೆಲವೊಬ್ಬರು ಬಿಸ್ನೆಸ್ ಥರ ಏನಂದರೆ ಅವರು ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು 3-4 ನರ್ಸರಿ ಇಟ್ಕೊಂಡು ಅವರು ಎಂಪ್ಲಾಯ್ಸ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರು ಬರೇ ನರ್ಸರಿ ಮಾತ್ರ ಅವ್ರದ್ದು ತೋಟ ಇರೋದಿಲ್ಲ, ಆ ಥರದವರು ಇದ್ದಾರೆ. ಕರೆಕ್ಟ್, ಇದು ಜಾಸ್ತಿ ನಮ್ಮ ಪುಣೆ ನಾಸಿಕ್ ಏರಿಯಾದಲ್ಲಿ ಇದೆ, ಪ್ರೊಫೆಷನಲ್ ನರ್ಸರಿ ಮಾಡೋರು ಇದ್ದಾರೆ. ಕರೆಕ್ಟ್. ಈ ಎರಡೂ ಥರದ ಸೆಗ್ಮೆಂಟ್ಸ್ಗೆ ಏನಂತಂದ್ರೆ ಅವರು ಬಿಲ್ ಬುಕ್ ಅಲ್ಲಿ ಬರೀತಾರೆ, ಪ್ಲಸ್ ಅವ್ರಿಗೆ ನೀಟಾಗಿ ಅಕೌಂಟಿಂಗ್ ಇಲ್ಲ, ಅವರಿಗೆ GST ಅಂತ ಯಾವುದು ಲೈಸೆನ್ಸ್ ಇಲ್ಲ, ಅದು ಫಸ್ಟ್ ಅದು ರಿಕ್ವೈರ್ಮೆಂಟ್, ಅವರಿಗೆ ಅಗತ್ಯ ಇಲ್ಲ. ಬಟ್ ಏನಂದ್ರೆ ಅದ್ರ ನಿರ್ವಹಣೆ ಮಾಡೋದು, ಪ್ಲಸ್ ಆನ್ಲೈನ್ ಲಿಸ್ಟ್ ಮಾಡೋದು. ನೀವೀಗ ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ನರ್ಸರಿ ಗ್ರೂಪ್ಸ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 5 ಲಕ್ಷ 6 ಲಕ್ಷ ಜನ ಗ್ರೂಪ್ಸ್ ಅಲ್ಲಿ ಇರ್ತಾರೆ. ಎಲ್ಲರಿಗೂ ಏನಂದ್ರೆ ಆ ವೆರೈಟೀಸ್ ಅಷ್ಟು ಇರೋದ್ರಿಂದ ಎಲ್ಲರೂ ಅಲ್ಲಿ ಲಿಸ್ಟ್ ಮಾಡಿ ಮಾರ್ಕೆಟ್ ಮಾಡಕ್ಕೆ ನೋಡ್ತಾರೆ, ಫೇಸ್ಬುಕ್ ಅಲ್ಲಿ ಮಾಡ್ತಾರೆ, ವಾಟ್ಸ್ಆ್ಯಪ್ ಬಿಸ್ನೆಸ್ ಮಾಡ್ತಾರೆ. ಆದ್ರೆ ಏನಂದ್ರೆ ಅವ್ರು ಲಿಮಿಟೆಡ್ ಒಂದು 500-600 ಫಾರ್ಮರ್ಗೆ ಹೋಗೋದ್ಬಿಟ್ಟು ಅದಕ್ಕಿಂತ ಜಾಸ್ತಿ ಅವ್ರಿಗೆ ಎಕ್ಸ್ಪೋಜರ್ ಸಿಗಲ್ಲ, ಮತ್ತೆ ಅಲ್ಲಿ ಸಂತೆ ಆಗ್ಬಿಡುತ್ತೆ. ಪೋಸ್ಟ್ ಹಾಕಿ ಅದೇ ರೆಗ್ಯುಲೇಷನ್ ಇಲ್ದೇನೆ ಆಮೇಲೆ ಎಷ್ಟೊಂದು ಫ್ರಾಡ್ ಆಗುತ್ತೆ, ಯಾರೋ ಯಾರ್ದಾರು ಫೋಟೋ ಅಪ್ಲೋಡ್ ಮಾಡ್ಬೋದು, ಆ ಥರ ಎಲ್ಲ. ನಮ್ದ್ರಲ್ಲಿ ಯಾವ ಥರ ಅಂದರೆ, ಒಂದು ಈ ಆ್ಯಪ್ ಪೂರ್ತಿ ಅವರು ಬಿಸ್ನೆಸ್ ನಿರ್ವಹಣೆಗೆ ಬಿಲ್ಡ್ ಮಾಡಿರೋದು. ಸೊ ಇದರಲ್ಲಿ ಬರೀ ಅವರು ಸ್ಟಾಕ್ ಹಾಕಿ ಫೇಸ್ಬುಕ್ ಥರ ಫೋಟೋ ಹಾಕ್ಬಿಟ್ಟು ಲಿಸ್ಟ್ ಮಾಡೋದು, ಮೂಲತಃ ನರ್ಸರಿನವರು ನಿಮ್ಮನ್ನ ಆ್ಯಪನ್ನು ಡೌನ್ಲೋಡ್ ಮಾಡ್ತಾರೆ. ಕರೆಕ್ಟ್. ಅದರಲ್ಲಿ ಅವ್ರು ಏನೇನು ಮಾಡ್ತಾರೆ, ತಮ್ಮ ಹತ್ರ ಯಾವ್ಯಾವ ಗಿಡಗಳಿದೆ, ಅದಕ್ಕೆ ರೇಟ್ ಎಷ್ಟು ಹಾಕ್ತಾರೆ ಎಲ್ಲ ಹಾಕ್ತಾರೆ. ಸೊ ಏನೇನು ವೆರೈಟೀಸ್ ಇದೆ ಆಲ್ರೆಡಿ ನಮ್ಮ ಆ್ಯಪಲ್ಲಿ ಆ್ಯಡೆಡ್ ಇದೆ. ಪ್ಲಸ್ ನಮ್ಗೇನಂದ್ರೆ ಇಂಡಿಯಾದಲ್ಲಿ ಎಷ್ಟೋ ತಳಿಗಳಿದೆ, ಅದೆಲ್ಲ ನಾವು ಲಿಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಇಲ್ದೇ ಯಾವಾಗ ನಮ್ಗೆ ಹೊಸದ್ ರಿಕ್ವೆಸ್ಟ್ ಬರ್ತಾನೆ ಇದೆ. ಸೊ ನಾವು ಹೇಗೆ ಮಾಡಿದೀವಿ ಅಂದ್ರೆ, ಆ್ಯಪ್ ಭಾಳ ಈಸಿ ಇದೆ. ನೀವು ಆ್ಯಡ್ ಮಾಡ್ಬೇಕಾದ್ರೆ ನೀವು ಸರ್ಚ್ ಮಾಡೋ ತಳಿ ಆ ಲಿಸ್ಟಲ್ಲಿ ಬರದೇ ಹೋದ್ರೆ ಅಲ್ಲಿಂದ ಒಂದು ವಾಟ್ಸ್ಆಪ್ ಬಟನ್ ಇರುತ್ತೆ. ಸೊ ನೀವು ಕ್ಲಿಕ್ ಮಾಡಿ ನಮ್ಮ ಕಂಪ್ನಿ ವಾಟ್ಸ್ಆಪ್ ಮೆಸೇಜ್ಗೆ ನೀವು ಸೀಟ್ ಪ್ಯಾಕೆಟ್ ಫೋಟೋ ಅಥವಾ ತಳಿ ಟೈಪ್ ಮಾಡಿ ಕಳ್ಸಿದ್ರೆ ಒಂದು 5 minutes ಅಲ್ಲಿ ಆ್ಯಡ್ ಮಾಡ್ತೀವಿ. ಆ ತರ ನಮ್ದು ಅದು ಲೈಬ್ರರಿ ಬಿಲ್ಡ್ ಆಗ್ತಾ ಇದೆ ಅದ್ರ ನಾಲೆಜ್. ಪ್ಲಸ್ ಅವ್ರು ಆ್ಯಡ್ ಮಾಡಿದ್ಮೇಲೆ ಒಂದ್ಸಲಿ ಅವ್ರು ಸ್ಟಾಕ್ ಆ್ಯಡ್ ಮಾಡಿದ್ರೆ ಅದನ್ನ ಒಂದೇ ಸಲ ಆ್ಯಡ್ ಮಾಡಿದ್ರೆ ಅದನ್ನ ನೀವು ಬಿಲ್ಲಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಪ್ಲಸ್ ಅದು ಆನ್ಲೈನ್ ಲಿಸ್ಟ್ಗೂ ಯೂಸ್ ಮಾಡ್ಕೋಬಹುದು. ಸೊ ನೀವು ಆ್ಯಡ್ ಮಾಡಿದ ತಕ್ಷಣ ಅದರಲ್ಲಿ ಆಪ್ಷನ್ ನೀವು ಸೆಲ್ ಆನ್ಲೈನ್ ಅಂತ ಕೊಟ್ಟರೆ ನೀವು ಆ್ಯಡ್ ಮಾಡಿದ ಸ್ಟಾಕ್ ಡೈರೆಕ್ಟ್ ಆಗಿ ಅದು ಆನ್ಲೈನ್ ಲಿಸ್ಟಿಂಗ್ ಹೋಗುತ್ತೆ. ಸರಿ, ಅವರು ತಮ್ಮ ಹತ್ರ ಇರುವಂತದ್ದು ಎಲ್ಲ ಗಿಡಗಳನ್ನ ಇದನ್ನೆಲ್ಲ ಬುಕ್ ಮಾಡ್ತಾರೆ, ಅವರಲ್ಲಿ ಎನ್ ನಂಬರ್ ಆಫ್ ಪ್ಲಾನ್ಸ್ ಇರ್ಬೋದು ಎಲ್ಲರನ್ನು ಮಾಡ್ತಾರೆ, ಅಲ್ಲಿ ರೇಟ್ ಕೂಡ ಕೊಡ್ತಾರೆ ಅಪ್ರಾಕ್ಸಿಮೇಟ್. ಅದು ಆಮೇಲೆ ಇಂಡಿವಿಜುವಲ್ ಅವ್ರವ್ರಿಗೆ ಬಿಟ್ಟಿದ್ದು ಅದು ಮಾಡ್ತಾರೆ. ಆ ತರದವರು ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಎಷ್ಟು ನರ್ಸರಿ ನಿಮ್ಮಲ್ಲಿ ಬಂದಿದ್ದಾರೆ? ಸೊ ಕರ್ನಾಟಕ ಅದಕ್ಕಿಂತ ಮೊದಲು ಕೇಳ್ಬಿಡ್ತೀನಿ. ಈಗ ನಿಮ್ದು ಆ್ಯಪ್ ಸ್ವಾಭಾವಿಕವಾಗಿ ಇದು ಆನ್ಲೈನ್ ಇರೋದಕ್ಕೆ ಅಕ್ರಾಸ್ ದಿ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ನೀವು ಅಟ್ಲೀಸ್ಟ್ ಇಂಡಿಯಾ ಟಾರ್ಗೆಟ್ ಮಾಡಿದ್ದೀರಿ. ನಿಮ್ಮ ಆ್ಯಪನ್ನ ಬಳಕೆ ಎಲ್ಲೆಲ್ಲಿದೆ ಸರ್? ಈಗ ಪ್ರೆಸೆಂಟ್ ಆಗಿ ಕರ್ನಾಟಕ ನೋಡಿದ್ರೆ 350 ನರ್ಸರಿಗಳಿಗೆ ಸದ್ಯಕ್ಕಿದ್ದಾರೆ. ನಾವು ಆ್ಯಪ್ ಲಾಂಚ್ ಮಾಡಿ ಒಂದು 120 ದಿವಸ ಆಯ್ತು ಅಷ್ಟೇ. ನಿಮ್ ಪ್ರಾಜೆಕ್ಟ್ ಶುರು ಮಾಡಿ 2 ವರ್ಷ ಆಯ್ತು, ಆ್ಯಪ್ ಲಾಂಚ್ ಮಾಡಿ ಬರೀ 3 ತಿಂಗಳು 3 ತಿಂಗಳಾಯ್ತು 3-4 ತಿಂಗಳಾಯ್ತು. ಸೊ ಅದರಲ್ಲಿ 400 ನರ್ಸರಿಗಳು
ಕರ್ನಾಟಕದಲ್ಲಿ 350 ಕರ್ನಾಟಕದಲ್ಲಿ ಇದ್ದಾರೆ, ಇನ್ನು 200 ಆಂಧ್ರ ಮತ್ತೆ ತಮಿಳ್ನಾಡು ಈ ಕಡೆ ಇದ್ದಾರೆ. ಒಂದು 6 ಸ್ಟೇಟ್ಸ್ ಅಲ್ಲಿ ಇದೀವಿ ಈಗ ಸದ್ಯಕ್ಕೆ. ಅದು ಒಬ್ಬರಿಂದ ಒಬ್ಬರಿ ಹರಡಿ ಈಗ ನಮ್ಗೆ ಹರಿಯಾಣದಿಂದ ಎಷ್ಟೊಂದು ನರ್ಸರಿಗಳು ಬಂದಿದ್ದಾರೆ, ಉತ್ತರ ಪ್ರದೇಶದಿಂದ ಬರ್ತಾ ಇದಾರೆ. ಸೊ ಆತರ ಸ್ಪ್ರೆಡ್ ಆಗ್ತಾರೆ, ನರ್ಸರಿಗಳನ್ನವರು ಬುಕ್ ಆಗ್ತಾರೆ, ಅದರಲ್ಲಿ ಸೇರ್ಕೊತಾರೆ. ಇದು ಎಲ್ಲರಿಗೂ ಫ್ರೀ, ಬಹುಶಃ ಅವರಿಗೂ. ಹೌದು ಹೌದು, ಎಲ್ಲರಿಗೂ ಫ್ರೀ. ಇದು ಆ್ಯಪ್ ಯಾರಿಗೂ ಚಾರ್ಜ್ ಇಲ್ಲ, ಇದು ಸದ್ಯಕ್ಕೆ ಫ್ರೀ ಇದೆ. ನಾವು ಇದನ್ನ ಏನಂತಂದ್ರೆ ಅಡ್ವರ್ಟೈಸ್ಮೆಂಟ್ ಅಥವಾ ಬೇರೆ ಇದರಿಂದ ರೈತರಿಗೆ ಮತ್ತೆ ನರ್ಸರಿಗೆ ಯಾವಾಗಲೂ ಫ್ರೀ ಇದೆ. ಸೊ ಈಗ ಆಯ್ತು, ಇದು ನರ್ಸರಿನವರು ತಮ್ಮದೆಲ್ಲ ಲಿಸ್ಟ್ ಮಾಡಿದ್ರು. ನಾನೊಬ್ಬ ರೈತ, ನಾನು ಇದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು, ಅವಾಗ ಮಾತ್ರ ನಂಗೆ ನೋಡಕ್ಕೆ ಸಿಗುತ್ತೆ ಅಲ್ವಾ? ಹೌದು ಹೌದು. ಸೊ ನಾವು ರೈತರಿಗೆ ಇನ್ನೇನಂದ್ರೆ ಇನ್ನೊಂದು ಸರ್ವಿಸ್ ಏನು ಕೊಡ್ತೀವಿ ಅಂದರೆ ರೀಜನಲ್ ಮಾರ್ಕೆಟ್ ರೇಟ್ಸ್ನು ಅವ್ರಿಗೆ ತೋರಿಸ್ತೀವಿ. ಸೊ ನಮ್ದು ಎಷ್ಟೊಂದು ರೈತರು ಏನಂದ್ರೆ ರೆಗ್ಯುಲರ್ ಆಗಿ ರೀಜನಲ್ ಮಾರ್ಕೆಟ್ ರೇಟ್ಸ್ ನಾವು ನೋಡಕ್ಕೆ ಅಂತ ಬರ್ತಾರೆ ಆ್ಯಪ್ಗೆ. ಅದ್ರ ಪ್ರಕಾರ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಇಮಿಡಿಯೇಟ್, ಈಗ ಹೆಂಗೋ ನಮ್ಮ ಸೀಸನಿಗೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಅದು ಮಳೆಗಾಲ ಶುರು ಆದಂಗೆ, ಅವಾಗ ಏನಂದ್ರೆ ಯಾರ್ಯಾರು ರಿಕ್ವೈರ್ಮೆಂಟ್ ಬೇಕೋ ಅವರು ತಮ್ಮ ಲೊಕೇಶನ್ ಪ್ರಕಾರ ಮಾರುಕಟ್ಟೆ ಅಂತ ಒಂದು ಸೆಕ್ಷನ್ ಇದೆ ನಮ್ಮ ಆ್ಯಪಲ್ಲಿ, ಅದನ್ನ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಅವ್ರ ಲೊಕೇಶನ್ ಪ್ರಕಾರ ಲಿಸ್ಟ್ ತೋರ್ಸಕ್ ಶುರು ಆಗುತ್ತೆ ಎಲ್ಲ ನರ್ಸರೀಸ್ದು. ಸೊ ಎರಡು ತರ ಲಿಸ್ಟ್ ಇದೆ, ಒಂದು ನರ್ಸರೀಸ್ ಲಿಸ್ಟು, ಇನ್ನೊಂದು ತಳಿಗಳ ಪ್ರಕಾರ ಲಿಸ್ಟ್ ಹುಡುಕ್ಬೋದು. ಸೊ ಅವನು ವೆಜಿಟೇಬಲ್ ಅಂತ ಸೆಲೆಕ್ಟ್ ಮಾಡಿ, ಟೊಮ್ಯಾಟೋ ಅಂತ ಸೆಲೆಕ್ಟ್ ಮಾಡಿ, ಅದರೊಳಗಡೆ ತಳಿಗಳು ಸಿಗುತ್ತೆ. ಅವನದರಲ್ಲಿ ಫಾರ್ ಎಕ್ಸಾಂಪಲ್ ಸಾಹು ಅಂತ ಅನ್ಕೊಳ್ಳಿ, ಸಾಹು ಅಂತ ಟೊಮ್ಯಾಟೋ ಸೀಡ್ ವೆರೈಟಿ, ಅದನ್ನ ಕ್ಲಿಕ್ ಮಾಡಿದ್ರೆ ಅವನಿಗೆ ತನ್ನ ಲೊಕೇಶನ್ ಪ್ರಕಾರ ಎಲ್ಲೆಲ್ಲಿ ಎಷ್ಟು ಸಾಹು ಇದೆ, ಯಾವ ನಿಯರ್ ಬೈ ನರ್ಸರಿಗಳಲ್ಲಿ ಯಾವ ನರ್ಸರಿಯಲ್ಲಿ ಎಷ್ಟು ಗಿಡ, ಎಷ್ಟು ಸಾಹೋದು, ಎಷ್ಟು ಗಿಡ ಇದೆ, ಏನು ರೇಟು ಅಂತೆಲ್ಲ ಅವನಿಗೆ ಲಿಸ್ಟ್ ಬರುತ್ತೆ. ಅದ್ರ ಪ್ರಕಾರ ಅವ್ನು ಪ್ರತಿ ಒಂದು ಲಿಸ್ಟ್ ಮೇಲೂ ನರ್ಸರಿ ಓನರಿಗೆ ಕಾಲ್ ಮಾಡ್ಬೋದು ಅಥವಾ ಮ್ಯಾಪ್ ಹಾಕೊಂಡು ಅಲ್ಲಿಗೆ ಡೈರೆಕ್ಷನ್ಸ್ ಹಾಕೊಂಡು ಗೂಗಲ್ ಹೋಗ್ಬೋದು. ಹೋಗ್ಬೋದು, ಓಕೆ. ಸೊ ನರ್ಸರಿ ಯಾವುದೇ ಗಿಡಗಳನ್ನು ಅಲ್ಲಿ ನಿಮ್ಮ ಹತ್ರ ಲಿಸ್ಟ್ ಆಗಿರುವಂಥ ತಳಿಯನ್ನು ಇದನ್ನು ಅವನ ರೈತನ ರೀಜನಲ್ ಅವನ ರೀಜನಲ್ಲಿ ಎಲ್ಲಿದೆ ಅಲ್ಲಿ ಹುಡುಕಿ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ಅವ್ನು ಇಷ್ಟ ಇಲ್ಲಾದ್ರೆ ಹೋಗ್ಬೋದು ನಿಮ್ಮಲ್ಲಿ ಬುಕ್ ಮಾಡಿ. ಸೊ ಏನು ಕೇಳಿದರೆ ರೈತಂಗೆ ಅನುಕೂಲ ಏನಂತಂದರೆ ಅವ್ನು ತಾನು ಫಿಸಿಕಲಿ ಹುಡುಕಿ ಮಾಡೋದು ಕಷ್ಟ, ಅದ್ರ ಬದಲಿಗೆ ಎಲ್ಲ ತಳಿಗಳು ಮತ್ತು ರೇಟ್ ಕಂಪ್ಯಾರಿಸನ್ ಸಿಗುತ್ತೆ ಸಿಗುತ್ತೆ. ಈಗ ಒಬ್ಬಂದು 15 ರೂಪಾಯಿ ಅಂದರೆ ಇನ್ನೊಬ್ಬ 12 ರೂಪಾಯಿ ಹೇಳಿರ್ಬೋದು, ಮತ್ತು 18 ರೂಪಾಯಿ ಹೇಳಿರ್ಬೋದು. ಸೊ ಅಲ್ಲಿ ಕಂಪ್ಯಾರಿಸನ್ ಸಿಕ್ಬಿಡುತ್ತೆ. ನಾವು ಬಸ್ ಹುಡುಕದಾಗಿನ ಎಲ್ಲ ಹುಡ್ಕೊಂಡು ಹೋಗೋದು. ಆಮೇಲೆ ಇನ್ನೊಂದೇನಂದ್ರೆ ಸರ್, ಈಗ ನಿಮಗೂ ಗೊತ್ತಿರ್ಬೋದು, ನಾವು ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಕೆಲವೊಂದು ನರ್ಸರಿಗಳು ಲೈಸೆನ್ಸಿಂಗ್ ಇರಲ್ಲ ಅಥವಾ ನಿಮ್ದು ಸ್ಪೆಷಲ್ ಆಗಿ ಏನಂದ್ರೆ ನಮ್ಮ ಟಿಶ್ಯೂ ಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ, ಅವ್ರದ್ದು ಕಲ್ಚರ್ಸ್ ಕರೆಕ್ಟ್ ಆಗಿರಲ್ಲ, ನೆಮಟೋಡ್ಸ್ ಅಲರ್ಟ್ ಆಗುತ್ತೆ. ಆಮೇಲೆ ಕೆಲವೊಂದು ನಮ್ಮ ಈ ಫ್ರೂಟ್ಸ್ ಸೆಗ್ಮೆಂಟ್ ಅಲ್ಲಿ ಮದರ್ ಪ್ಲಾಂಟ್ ರೂಟ್ ಸ್ಟಾಕ್ ಚೆನ್ನಾಗಿರಲ್ಲ, ಅದರಿಂದ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದಕ್ಕೆ ನಾವೇನಂದ್ರೆ ನಮ್ಮ ನರ್ಸರಿ ಯಾರ್ಯಾರು ಸೇರ್ತಾರೋ ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಬಿಡೋಕ್ಕಾಗಲ್ಲ, ಅವ್ರು ಸೇರ್ಕೊಂಡ ತಕ್ಷಣ ನಮ್ದೊಂದು ಅಪ್ರೂವಲ್ ಪ್ರಾಸೆಸ್ ಇದೆ. ಸೊ ಅವರು ಡೌನ್ಲೋಡ್ ಮಾಡ್ಕೊಂಡು ತಮ್ಮ ನರ್ಸರಿ ಕ್ರಿಯೇಟ್ ಮಾಡಾದ್ಮೇಲೆ ನಮ್ಮ ಆ್ಯಪ್ ಹಿಂದ್ಗಡೆಯಿಂದ ಅದು ಫಸ್ಟೇ ಯಾರು ರೈತರು ಕಾಣಿಸಲ್ಲ, ಹಿಂದ್ಗಡೆಯಿಂದ ನಮ್ಮ ಟೀಮ್ ಅವರು ಅಗ್ರೋನಮಿಸ್ಟ್ ನಮ್ಮ ಪಾರ್ಟ್ನರ್ ಶ್ರೀಕಾಂತ್ ಏನಿದ್ರೆ ಅವ್ರು ಅವ್ರಿಗೆ ಕಾಲ್ ಮಾಡಿ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ, ಅವ್ರ ಹತ್ರ ಎನ್ ಎಚ್ ಬಿ ಸರ್ಟಿಫಿಕೇಟ್ ಇದ್ರೆ ಅದನ್ನ ವೆರಿಫಿಕೇಶನ್ ಎಲ್ಲ ಮಾಡಿ ಆಮೇಲೆ ಅವ್ರನ್ನ ಆನ್ ಬೋರ್ಡ್ ಮಾಡ್ಕೋತಾರೆ. ಓಕೆ. ಸೊ ನಮ್ಮ ರೈತ ಪ್ರಾಕ್ಟಿಕಲಿ ಇದನ್ನೆಲ್ಲ ವೆರಿಫೈ ಮಾಡೋದು ಕಷ್ಟ ಅಂದ್ರೆ ವೆಜಿಟೇಬಲ್ ಸೆಗ್ಮೆಂಟ್ ಅಲ್ಲಿ ನಿಜ ಸರ್ಟಿಫಿಕೇಶನ್ ಏನು ಇಲ್ಲ. ಏನಿಲ್ಲ. ಹೌದು. ಮತ್ತೆ ಇನ್ನೊಂದು ಏನು ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು ಎಲ್ಲ ಕಡೆ ಫಿಸಿಕಲಿ ಹೋಗಿ ಹುಡುಕೋದು ಕಷ್ಟ. ಎರಡನೇದು ಟೆಕ್ನಿಕಲಿ ಇಟ್ಸ್ ಟೂ ಕಾಂಪ್ಲಿಕೇಟೆಡ್. ಈಗ ಅವನು ಆ ತಳಿ ಹಾಕಿದ್ದಾನೆ, ಆ ತಳಿ ಬೀಜ ಸರಿ ಇದೆಯಲ್ಲ, ಅದು ಕಾಯಿ ಬಿಟ್ಟಾಗ ಗೊತ್ತಾಗುತ್ತೆ, ಗಿಡ ನೋಡಿದ್ರೆ ಗೊತ್ತಾಗೋದಿಲ್ಲ. ರೈಟ್. ಅದೇ ಸರ್. ಆಮೇಲೆ ಇವನ್ ನೀವು ರೋಗ ಕೀಟದ ವಿಷಯದಲ್ಲೂ ಅಷ್ಟು ಈಸಿ ಇಲ್ಲ. ಇವನ್ ಫೋಟೋ ಗಿಟೋ ಈಗ ನೀವೇ ಫಿಸಿಕಲಿ ಎಲ್ಲ ಕಡೆ ಹೋಗಕ್ಕಂತೂ ಚಾನ್ಸ್ ಇಲ್ಲ. ಮತ್ತು ಇದೆಲ್ಲ ಸೀಸನ್ ಟು ಸೀಸನ್, ಈಗ ಇವತ್ತು ಹಾಕಿದ್ದು ಗಿಡ ಇನ್ನು 20 ದಿನಕ್ಕೆ ಮಾರ್ಬಿಡ್ತಾನವ, ಮತ್ತು ಹೊಸ ಬ್ಯಾಚ್ ಬಂದಿರುತ್ತೆ, ನೀವು ಯಾವ್ದನ್ನ ಹೆಂಗೆ ಚೆಕ್. ಸೊ ಒಂದು ಮಟ್ಟಕ್ಕೆ ನಂಬಬೇಕು ಅವ್ರನ್ನ. ಸರಿ. ಹಾಂ, ಅದೊಂದು ಅದು ನಿಜ ಸರ್. ಹೇಗಾಗುತ್ತಂದ್ರೆ ಕೆಲವೊಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಅಗ್ರೋಫಾರೆಸ್ಟ್ರಿ ಆಯ್ತು, ಆಮೇಲೆ ಫ್ರೂಟ್ಸ್ ಆಯ್ತು, ಅದರಲ್ಲೆಲ್ಲ ಅಂತಂದ್ರೆ ಎನ್ ಎಚ್ ಬಿ ಸರ್ಟಿಫೈಡ್ ನರ್ಸರಿಗಳಿಗೆ ಅವ್ರು ಸರ್ಟಿಫಿಕೇಶನ್ ತಗೊಂಡಿದ್ರು ಅವ್ರಿಗೊಂದು ವ್ಯಾಲಿಡಿಟಿ ಇರುತ್ತೆ, ಪ್ಲಸ್ ಅದ್ರದ್ದು ಆಡಿಟ್ ಇರುತ್ತೆ ಗೌರ್ಮೆಂಟ್ ಇಂದ. ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಅವ್ರಿಗೊಂದು ಲೈಸೆನ್ಸ್ ಅಪ್ಲೋಡಿಂಗ್, ಆಮೇಲೆ ನಮ್ದು ಡೇಟಾ ಬೇಸ್ ಇದೆ, ಎನ್ ಎಚ್ ಬಿ ಅವ್ರದ್ದು ಲೈಸೆನ್ಸ್ ನಂಬರ್ ಕಂಪೇರ್ ಮಾಡಿಬಿಟ್ಟು ಸರ್ಟಿಫೈ ಮಾಡ್ತೀವಿ ಅದೊಂದು. ಪ್ಲಸ್ ನೀವು ಹೇಳೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ರೈತರ ನಮ್ಮ ಆ್ಯಪ್ಗೆ ಇನ್ನೂ ಜಾಸ್ತಿ ಬರಬೇಕು. ಈಗ ನೀವು ಆಮೇಲೆ ಇನ್ನೊಂದು ನಾನು ಮೂಲ ಪ್ರಯತ್ನಕ್ಕೆ ನಾವು ದಿನ ಇದರಲ್ಲಿ ಇರೋದಕ್ಕೆ ಆ ಎನ್ ಎಚ್ ಬಿ ಅಥವಾ ತೋಟಗಾರಿಕಾ ಇಲಾಖೆಯಿಂದ ಆಮೇಲೆ ಐ ಎಸ್ ಆರ್ನಿಂದ ಸರ್ಟಿಫಿಕೇಶನ್ ಅಲ್ಲೇ ಪ್ರಾಬ್ಲಮ್ ಇದೆ. ಅಲ್ಲಿ ಅಂದರೆ ಏನು ಕಾರಣ ಹೇಳ್ತೀನಿ, ಅದು ತಪ್ಪವ್ರದ್ದು ಅಂತ ನಾವು ಹೇಳೋದಿಲ್ಲ. ನಾವು ಅಗ್ರಿಕಲ್ಚರ್ ಸೈನ್ಸ್ ಅವರಾಗಿ ನಮ್ಮ ಹತ್ರ ಅದನ್ನು ಸರ್ಟಿಫೈ ಮಾಡೋಕ್ಕೆ ಸರಿಯಾದ ಮೆಥಡಾಲಜಿನೇ ಇಲ್ಲ. ಆ್ಯಂಡ್ ಇಟ್ಸ್ ನಾಟ್ ದಟ್ ಈಸಿ ಆಲ್ಸೋ. ಈಗ ಕಾಳು ಮೆಣಸಿನ ನರ್ಸರಿ ಅಂತಂದರೆ ಅದರಲ್ಲಿ ವೈರಸ್ ಬಂದಿದೆಯಾ ಇಲ್ವಾ, ಅದು ಡೆಫಿಷಿಯನ್ಸಿನ ಅಥವಾ ವೈರಸ್ಸ ಅಂತೇಳಿ ಎಂಥ ಎಕ್ಸ್ಪರ್ಟ್ ನೋಡಿದ್ರು ಕೂಡ ಎಂಬಿಗಿಟಿ ಇರುತ್ತೆ. ಅದನ್ನು ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿಸೋಷ್ಟೆಲ್ಲ ಸುಲಭ ಇಲ್ಲ, ಮತ್ತು ಯಾರು ಮಾಡ್ಬೇಕು ಅದನ್ನ. ಹಾಗಾಗಿ ಇವನ್ ಈ ನಿಮ್ಮ ಕಷ್ಟ ನೀವು ಅಥವಾ ನೀವು ನೇರ ಕೃಷಿ ವಿಜ್ಞಾನದವರಲ್ಲ ಅಂದರೆ ಅದಕ್ಕಿಂತ ಮೂಲದಲ್ಲೇ ಸಮಸ್ಯೆ ಇದೆ. ಅಂದರೆ ಇದೊಂಥರ ಮೆಸ್ಸು ಈ ನಮ್ಮ ಕೃಷಿ ಕ್ಷೇತ್ರ ಏನಿದೆ, ಇದು ದೊಡ್ಡ ಮೆಸ್ ಇದು. ಅದೇ ಸರ್, ಅದಕ್ಕೇನಂತಂದ್ರೆ ನಾನು ಒಂದ್ ಲಿಮಿಟ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಇಲ್ಲ ಇಲ್ಲ, ನಾನು ಅದಕ್ಕೇನು ಹೇಳ್ತೇನೆ, ನಿಮಗೆ ಜಾಸ್ತಿ ರೈತರು ಬಂದಷ್ಟು ಏನು ಹೆಲ್ಪ್ ಆಗುತ್ತಂದ್ರೆ, ನೀವು ಎಂಥ ಲೈಸೆನ್ಸ್ ಸರ್ಟಿಫಿಕೇಶನ್ ಇದ್ರೂ ಮೋಸ ಇರುತ್ತೆ, ಅದೆಲ್ಲ ನಮ್ಮ ಅಗ್ರಿಕಲ್ಚರ್ ಅಂತಾನೆ ಅಲ್ಲ, ನಿಮ್ಗೆಲ್ಲ ಇದೆ.
ಬಟ್ ನೀವೀಗ ಫ್ಲಿಪ್ಕಾರ್ಟ್ ಅಮೆಝಾನ್ ಯಾವುದೇ ಇ ಕಾಮರ್ಸ್ ನೋಡಿದ್ರು ಪ್ರತಿಯೊಂದು ಪ್ರಾಡಕ್ಟ್ಗೂ ಒಂದು ರಿವ್ಯೂ ರೇಟಿಂಗ್ ಅಂತ ಇರುತ್ತೆ. ಅಲ್ಲಿ ಆ ಅಂಗಡಿಯಿಂದ ಆನ್ಲೈನ್ ಆ ಸ್ಟೋರಿಂದ ತಗೊಂಡವನು ಅದಕ್ಕೊಂದು ರೇಟಿಂಗು ರಿವ್ಯೂ ಕೊಡ್ತಾನೆ, ಕರೆಕ್ಟ್, ಇಲ್ಲಿಂದ ಮೋಸ ಆಯ್ತೋ ಇಲ್ವೋ ಎಷ್ಟು ಸ್ಟಾರ್ ರೇಟಿಂಗ್ ಅಂತ ಕೊಡ್ತಾನೆ. ನಾವು ಅದನ್ನ ಬಿಲ್ಡ್ ಮಾಡಿದೀವಿ. ಸೊ ನಮ್ಮ ಹೇಗೆ ಹೇಗೆ ಇದ್ರಲ್ಲಿ ಜಾಸ್ತಿ ಫಾರ್ಮರ್ಸ್ ಕೂಡ ಒಮ್ಮೆ ತಳಿಗಳೆಲ್ಲ ಚೆನ್ನಾಗಿದ್ದ ನರ್ಸರಿ ಅರೋಗಂಟ್ ಇದ್ರೆ ಬಿಹೇವಿಯರಲ್ ರೇಟಿಂಗ್ಸ್ ಬರುತ್ತೆ, ಆಮೇಲೆ ಒಂದು ಕ್ವಾಲಿಟಿ ರೇಟಿಂಗ್ಸ್ ಬರುತ್ತೆ, ಪ್ರೈಸ್ ರೇಟಿಂಗ್ ಬರುತ್ತೆ, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆದ ರೇಟಿಂಗ್ ಬರುತ್ತೆ. ಕೆಲವೊಂದ್ಸಲ ಏನಂದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಬಂದಿರಲ್ಲ, ಲಾಜಿಸ್ಟಿಕ್ಸ್ ಡ್ಯಾಮೇಜ್ ಆಗಿರುತ್ತೆ. ಈ ಇನ್ಫಾರ್ಮೇಶನ್ ಏನಂದ್ರೆ ಪ್ರಾಬ್ಲಮ್ ಇರೋದು ಇದೆಲ್ಲ ಸ್ವಲ್ಪ ಫೇಸ್ಬುಕ್ ಅಲ್ಲಿ ಇದೆ, ಯಾವ್ದೋ ಕ್ಲೋಸ್ಡ್ ವಾಟ್ಸ್ಆಪ್ ಗ್ರೂಪ್ಸ್ ಗಳಿದೆ ಹೊರತು ಯಾವ್ದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಕ್ರಾಸ್ ಇಂಡಿಯಾ ಯಾರು ಇದನ್ನ ಒಂದ್ಸಲ ಮಾಡಿಲ್ಲ. ಈಗ ನೀವೇನಂದ್ರೆ ನೀವು ಒಂದ್ ಟೈಮ್ ಅಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಇ ಕಾಮರ್ಸ್ ಇಲ್ದಿರೋ ಟೈಮ್ ಅಲ್ಲಿ ಅಂಗಡಿಗಳಲ್ಲಿ ಯಾರು ಮಾರ್ತಾ ಇದ್ರು, ಈಗ ಆನ್ಲೈನ್ ಇಲ್ದೇ ಇರೋದಕ್ಕೆ ಎಷ್ಟೊಂದು ಪ್ರಶ್ನೆಗಳು ಬರ್ತಿತ್ತು. ಈಗ ಆನ್ಲೈನ್ ಇರೋದಕ್ಕೆ ಎಷ್ಟೊಂದು ಅಂಗಡಿಗಳದ್ದು ಅಗ್ರಿಗೇಟ್ ಆಗಿ ಈಗ ಎಷ್ಟೊಂದು ಇನ್ಫಾರ್ಮೇಶನ್ ನಮ್ಗೆ ಆನ್ಲೈನ್ ಮಾಡಿದ್ದಾರೆ. ಸೊ ಆ ತರ ಇದನ್ನ ನಾವು ಇದ್ರಲ್ಲಿ ಇರೋ ಸ್ಟ್ರೆಂತ್ ಇದು ಅನ್ಆರ್ಗನೈಸ್ಡ್ ಅಂತ, ಇದನ್ನ ಯಾರೋ ಒಬ್ರು ಆರ್ಗನೈಸ್ ಮಾಡಿದ್ರೆ ಅಲ್ಲಿಂದ ಎಷ್ಟೊಂದು ಜನಕ್ಕೆ ಇದ್ರೆ ಉಪಯೋಗ ಆಗುತ್ತೆ. ಸೊ ರೇಟಿಂಗ್ ರಿವ್ಯೂಸ್ ಫಾರ್ಮರ್ಸ್ ಇಂದ ಬರಕ್ ಶುರು ಆಗುತ್ತೆ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಏನೋ ನಮ್ಮ ರೈತರಿಗೆ ಅಷ್ಟು ಹೇಳ್ಕೊಡಕ್ಕಾಗಲ್ಲ ಅಂತೆಲ್ಲ, ನಾನು ನಿಮಗೆ ಪ್ರೂಫ್ ಕೊಡ್ತೀನಿ ಸರ್. ನಮ್ಮ ಆಪ್ಗೆ ದಿನಾಗ್ಲೂ ಒಂದು 300 ಡೌನ್ಲೋಡ್ಸ್ ಮಿನಿಮಮ್ ಆಗುತ್ತೆ. ನಾವು ಏನೋ 1 ರೂಪಾಯಿ ಖರ್ಚು ಮಾಡಿದ್ರೆ ರೈತರು ತಮ್ಮ ನೇಮ್ ಹೆಸರನ್ನ ಕರೆಕ್ಟ್ ಆಗಿ ಇಂಗ್ಲಿಷ್ ಸ್ಪೆಲ್ಲಿಂಗ್ ಅಲ್ಲಿ ಹಾಕಿ OTP ಲಾಗಿನ್ ಆಗ್ಬಿಟ್ಟು ಅವ್ರ ಅಕೌಂಟ್ ನೀಟಾಗಿ ಕ್ರಿಯೇಟ್ ಮಾಡಿ ಏನೇ ಸಪೋರ್ಟ್ ಇದ್ರು ನಮ್ಗೆ ಕಾಲ್ ಮಾಡ್ತಾರೆ. ನಮ್ಮ ಆವ್ರೇಜ್ ಯೂಸೇಜ್ ಅಲ್ಲಿ ಆಂಡ್ರಾಯ್ಡ್ 8 ಗಿಂತ ಜಾಸ್ತಿ ಮೊಬೈಲ್ ಗಳಿದೆ. ಇದು 5,500 ಡೌನ್ಲೋಡ್ಸ್ ಇದೆ ನಮ್ಮ ಹತ್ರ. ಈಗ ಅದ್ರಲ್ಲಿ 3,000 ಜಾಸ್ತಿ ರೈತರ ಹತ್ರ ಆಂಡ್ರಾಯ್ಡ್ 8+ ವರ್ಷನ್ ಮೊಬೈಲ್ ಇದೆ, ಲೇಟೆಸ್ಟ್ ವರ್ಷನ್ ಮೊಬೈಲ್. 15% ರೈತರ ಹತ್ರ 25,000 ಜಾಸ್ತಿ ಇರೋ ಮೊಬೈಲ್ ಇದೆ. 2% ರೈತರು iOS ಆಪಲ್ ಫೋನ್ ಯೂಸ್ ಮಾಡ್ತಾರೆ. ಸೊ ಇವರೆಲ್ಲ ಎಜುಕೇಟೆಡ್ ಫಾರ್ಮರ್ಸ್ ಅಂತ ನಾವು ಅನ್ಕೋಬಹುದು, ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅನ್ಕೋಬಹುದು. ಬಟ್ ಎಷ್ಟೊಂದು ಆ ಜನಕ್ಕೆ ಏನಂದ್ರೆ ಕನ್ನಡದಲ್ಲೇ ಮ್ಯಾಪ್ ಯೂಸ್ ಮಾಡ್ತಾರೆ, ಅವ್ರಿಗೆ ಇಂಗ್ಲಿಷ್ ನೆಟ್ ಬರಲ್ಲ, ಬಟ್ ಅವ್ರ ಹತ್ರ ಚೆನ್ನಾಗಿರೋ ಮೊಬೈಲ್ ಇದೆ. ಅವ್ರ ಯೂಟ್ಯೂಬ್ ಅಲ್ಲಿ ಇವತ್ತು ವಿಡಿಯೋ ನೋಡ್ತಾರೆ, ನಿಮ್ ಫಾರ್ಮ್ ಟೀಮ್ ಇಂದ ಎಷ್ಟೊಂದು ನಾಲೆಜ್ ತಗೋತಾರೆ. ಈಗ ನೀವು ಇದನ್ನ ಆನ್ಲೈನ್ ಮಾಡ್ತಾರೆ, ರೈತರು ಆನ್ಲೈನ್ ಇದಾರೆ ಅಂತ. ಈಗ ಅಗ್ರಿಕಲ್ಚರ್ ಸರ್ ಲಾಸ್ಟ್ 10 ಇಯರ್ಸ್ ಇಂದ ಏನಿತ್ತು ಅದು ನೀವು ಹೇಳೋದು ನಿಜ, ಬಟ್ ನಿಮ್ಗೂ ಗೊತ್ತು ಲಾಸ್ಟ್ 3-4 ಇಯರ್ಸ್ ಇಂದ ಜಿಯೋ ಬಂದಾಗಿಂದ 4G ಚೀಪ್ ನೆಟ್ವರ್ಕ್ ಬಂದಾಗಿಂದ ಕೊರೋನಾ ಒಂದು ಬ್ರೇಕ್, ಕರೆಕ್ಟ್, ಕೊರೋನಾ ಒಂದು ಬಿಹೇವಿಯರಲ್ ಚೇಂಜ್ ತಂತು. ಬಟ್ ನಮ್ಮ 4G ನೆಟ್ವರ್ಕ್ ಬಂದಾಗಿಂದ ಇಂಟರ್ನೆಟ್ ಸರ್ ಇಂಡಿಯಾದಲ್ಲಿ ಚೀಪೆಸ್ಟ್ ಇನ್ ದ ವರ್ಲ್ಡ್. ಇವತ್ತು ಈಗ ಮತ್ತೆ ನಾನು ಇದನ್ನ ಕೇಳ್ತೀನಿ, ಈ ನಿಮ್ದೆಲ್ಲ ಟೈಪ್ ಮಾಡೋದೆಲ್ಲ ಕನ್ನಡದಲ್ಲಿ ಇದೆಯಾ ಇಂಗ್ಲಿಷ್ ಅಲ್ಲಿ ಇದೆಯಾ ಎಲ್ಲ ಇಂಗ್ಲಿಷ್ ಅಲ್ಲಿ ಇದೆ? ಸೊ ನಮ್ದು ಹೆಂಗ್ ಎಷ್ಟು ಸಿಂಪಲ್ ಆಗಿ ಮಾಡಿದೀವಿ ಅಂದ್ರೆ, ನೀವು ಆಪ್ ಡೌನ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ಪೇಜ್ ಅಲ್ಲೇ ನಿಮ್ಗೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಬರುತ್ತೆ. ಆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಕನ್ನಡ ಕನ್ನಡದಲ್ಲೇ ಬರ್ದಿರುತ್ತೆ. ಸೊ ಯಾರಿಗೂ ಇಂಗ್ಲಿಷ್ ಒಂದಿಷ್ಟು ಬರದಿದ್ರು ಕನ್ನಡ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಆಪ್ ಕನ್ನಡದಲ್ಲಿ ಆಗೋಗುತ್ತೆ. ಸೊ ಎಲ್ಲ ಭಾಷೆಗೆ ಮಾಡಿದ್ದಾರೆ ಸರ್? ಈಗ ಒಂದು 6 ಭಾಷೆಲಿದೆ ಸರ್ ಮೇಜರ್, ಸೌತ್ ಇಂಡಿಯಾಗೆ ಹಿಂದಿ, ಮರಾಠಿ, ತಮಿಳ್, ತೆಲುಗು, ಕನ್ನಡದಲ್ಲಿದೆ. ಅದು ಆಲ್ಮೋಸ್ಟ್ ನಮ್ ಸ್ಟಡಿ ಪ್ರಕಾರ ಅದೊಂದು 70% ಇಂಡಿಯಾನ ಕವರ್ ಮಾಡುತ್ತೆ. 6 ಲ್ಯಾಂಗ್ವೇಜ್ ಹಿಂದಿ ಒಂದು ಇದ್ಬಿಟ್ಟು, ಹಿಂದಿ ಇದ್ರೆ ಮೇಜರ್ ಗುಜರಾತಿ. ಅದೆಲ್ಲ ಅವಾಗ ಅವ್ರು ಕೊಟ್ಟಿದ್ದ ಡೇಟಾ, ಅವ್ರ ಹೆಸರು, ವಿಳಾಸ ಎಲ್ಲ ನಿಮ್ಗೆ ಅದೇ ಭಾಷೆಯಲ್ಲಿ ಬಂದು ನಿಮ್ಗೆ ಸರ್ವರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಈಗ ನರ್ಸರಿನವರು ಲಿಸ್ಟಿಂಗ್ ಆಗಿರ್ತಾರೆ, ನೀವು ಒಂದು ಮಟ್ಟಕ್ಕೆ ವೆರಿಫೈ ಮಾಡ್ತೀರಿ, ಅದು ಮುಂದೆ ಲಾಂಗ್ ರನ್ ಅಲ್ಲಿ ಆ ರೇಟಿಂಗ್ ಮೇಲೆ ಸರಿ ಹೋಗ್ತಾರೆ. ಆಮೇಲೆ ರೈತರು ಬರ್ತಾರೆ, ತನಗೆ ನರ್ಸರಿ ಹುಡುಕಕ್ಕೆ ಬರ್ತಾರೆ. ಈಗ ನೀವು ಆ ರೀಜನ್ ಮಾರ್ಕೆಟ್ ರೇಟ್ ಅನ್ನು ಕೂಡ ಕೊಡ್ತೀರಿ, ಹಾಗಾಗಿ ಅದೊಂದು ಆಡ್ ಆನ್ ಸರ್ವಿಸ್. ನಿಮ್ಮ ಉದ್ದೇಶ ಮಾರ್ಕೆಟ್ ರೇಟ್ ಕೊಡೋದಲ್ಲ, ಆದ್ರೆ ನೀವು ಅದನ್ನ ಕೊಡ್ತಾ ಇದ್ದೀರಿ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಅಥವಾ ಒಂದು ಅಡಿಷನಲ್ ಸರ್ವಿಸ್ ಇರಲಿ ಅಂತ. ಇಲ್ಲೀಗ ಇದು ಮೇಲ್ನೋಟಕ್ಕೆ ಖರೀದಿ ಅವನು ಹುಡುಕಕ್ಕಾಯ್ತು, ಆಮೇಲೆ ಖರೀದಿ ಪ್ರೊಸೆಸ್ನಲ್ಲಿ ಹೇಗೆ ಈಗ ಆಮೇಲೆ ಈಗ ನೇರ ಅದು ಕಾಲ್ ಮಾಡಿದಾಗ ನನಗಾಯ್ತು ಯಾವುದೋ ಒಂದು ನರ್ಸರಿಯಲ್ಲಿ, ಏಕಲವ್ಯ ನರ್ಸರಿನಲ್ಲಿ ನಾನು ಯಾವುದೋ ಟೊಮೆಟೊ ತಗೋತೀನಿ ಅಂತ ಕನ್ಫರ್ಮ್ ಮಾಡ್ಕೊಂಡೆ, ಮಾಡಿದಾಗ ನಾನು ನೇರವಾಗಿ ಅವರಿಗೆ ಮಾಡ್ತೀನಿ ನೇರ ಕಾಲ್, ಅವಾಗ ನಾನುಂಟು ಆ ನರ್ಸರಿನವರುಂಟು, ನೀವು ಪ್ಲಾಟ್ಫಾರ್ಮ್ನಲ್ಲಿ ಬರೋದಿಲ್ಲ. ಹೌದು ಸರ್, ಹೌದು. ಈಗ ಇದು ಯಾವ ಥರ ಅಂತಂದರೆ ಸರ್, ಇದು ಇನ್ಫಾರ್ಮೇಶನ್ ಲಿಸ್ಟಿಂಗ್ ಪ್ಲಾಟ್ಫಾರ್ಮ್ ಅಷ್ಟೇ. ನಾವು ಇದರಲ್ಲಿ ಸಪ್ಲೈ ಚೈನ್ ಅಥವಾ ನಿಮಗೆ ಡೆಲಿವರಿ ಕೊಡ್ತಾ ಇಲ್ಲ. ನಾವು ಇನಿಷಿಯಲಿ ಏನು ನಾವೀಗ ಸದ್ಯಕ್ಕೆ ನೆನ್ಕೋತಾ ಇರೋದಂತಂದ್ರೆ, ಫಸ್ಟ್ ಇದ್ರದ್ದು ಯೂಸೇಜ್ ರೈತರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ನಾವು ಕಲಿತಾ ಇದೀವಿ. ಈಗ ಇದು ಏನಂದ್ರೆ ನಾವು ಒಂದು ಪ್ರಾಡಕ್ಟ್ ಮಾಡ್ಬಿಟ್ಟಿದೀವಿ ಅಂತದ್ದು ವರ್ಕ್ ಆಗುತ್ತೆ ಅಂತಲ್ಲ. ಈ ಪ್ರಾಡಕ್ಟ್ ನಾವು ಶುರು ಮಾಡಿದ್ದು 4 ತಿಂಗಳ ಮುಂಚೆ ಎಷ್ಟೊಂದ್ರ 4 ತಿಂಗಳು ಚೇಂಜ್ ಮಾಡಿದೀವಿ. ನಮಗೆ ರೈತರ ಯೂಸರ್ಸ್ ಏನೇ ಹೇಳ್ಕೊಡ್ತಾ ಇದಾರೆ ಇದು ಯೂಸ್. ಆಮೇಲೆ ನಮ್ದು ನಮ್ಮ ಆಪ್ ಅಲ್ಲಿ ಸರ್ ನಾವು ಆಸ್ ಅ ಟೆಕ್ನಾಲಜಿ ಬಿಸ್ನೆಸ್ ಪ್ರತಿ ಒಂದು ಬಟನ್ ಪ್ರತಿ ಒಂದು ಸ್ಕ್ರೀನು ನಮ್ಮ ಹಿಂದ್ಗಡೆ ರೆಕಾರ್ಡ್ ಆಗ್ತಿರುತ್ತೆ. ರೆಕಾರ್ಡ್ ಅಂದ್ರೆ ನೀವೇನ್ ಮಾಡ್ತೀರಿ ಅಂತಲ್ಲ, ಈ 5,000 ಜನ ಏನ್ ಮಾಡ್ತಾ ಇದಾರೆ, ಯಾವ ಬಟನ್ ಅವ್ರು ಜಾಸ್ತಿ ಕ್ಲಿಕ್ ಮಾಡ್ತಾ ಇಲ್ಲ, ಅಥವಾ ಈ ಬಟನ್ ಏನಕ್ಕೆ ತಪ್ಪಾಗಿ ಕ್ಲಿಕ್ ಮಾಡ್ತಾ ಇದಾರೆ, ಈ ಸ್ಕ್ರೀನ್ ಆಗಿ ಜಾಸ್ತಿ ಯೂಸ್ ಆಗ್ತಾ ಇಲ್ಲ, ಪ್ರತಿ ಒಂದು ನಮ್ಗೆ ಫ್ಲೋ ಇನ್ಫಾರ್ಮೇಶನ್ ಬರುತ್ತೆ. ಅದ್ರ ಪ್ರಕಾರ ನಾವು ಪ್ರಾಡಕ್ಟ್ ನ ಇನ್ನು ಈಸಿಯಾಗಿ ಹೆಂಗ್ ಮಾಡ್ಬೋದು, ನಮ್ಮ ನೀವು ನಮ್ಮ ಅನಗತ್ಯ ತೆಗೆಯೋದು ಹೇಗೆ, ಕರೆಕ್ಟ್. ಈಗ ನೀವು ನಮ್ಮ ಪೇಜ್ ಅಲ್ಲಿ ನೋಡಿದ್ರೆ 3 ಆಪ್ಷನ್ ಕಿಂತ ಜಾಸ್ತಿ ಸ್ಕ್ರೀನ್ ಅಲ್ಲಿ ಕಾಣಿಸೋದೇ ಇಲ್ಲ ಯಾವ್ದೇ ಸ್ಕ್ರೀನ್ ಹೋದ್ರು. ಆಮೇಲೆ ನೀವು ಎಷ್ಟೇ ಕ್ಲಿಕ್ಸ್ ಮಾಡಿದ್ರು 3 ಕ್ಲಿಕ್ಸ್ ಅಲ್ಲಿ ವಾಪಸ್ ಹೋಮ್ ಪೇಜ್ ಬರೋ ತರ ಇದೆ. ಸೊ ನೀವು ಈ ಸೈಕಾಲಜಿ ಏನಂತಂದ್ರೆ, ಚಿಕ್ಕ ಮಕ್ಕಳಿಗೆ ಕೊಟ್ರು
ಐದರಿಂದ 10 ವರ್ಷದ ಮಕ್ಕಳು ಈ ಆಪ್ ನ ಈಸಿಯಾಗಿ ಯೂಸ್ ಮಾಡ್ಬೋದು. ಆ ಸೈಕಾಲಜಿ ಮೇಲೆ ನಾವು ಬಿಲ್ಡ್ ಮಾಡಿದ್ವಿ ನಮ್ಮ ರೈತರಿಗೆ ಈಸಿ ಆಗಲಿ ಅಂತ. ಅದ್ರ ಪ್ರಕಾರ ಎಷ್ಟೊಂದು ಚೇಂಜಸ್ ಆಪ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ. ಓಕೆ, ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಸೊ ಈಗ ಇದೊಂದಾಯ್ತು, ನೇರವಾಗಿ ಹುಡುಕಕ್ಕಾಯ್ತು, ಲಿಸ್ಟಿಂಗ್ ಆಯ್ತು. ಈಗ ಆಮೇಲೆ ಅವ್ರವ್ರ ಪಾಲಿಗೆ ಅವ್ರು ಫೋನ್ ಮಾಡ್ಕೊಂಡು ಅವ್ರವ್ರು ಹೆಂಗ ಹಂಗ್ ಮಾಡ್ಕೊತಾರೆ. ಯಾಕೆ ಸಪ್ಲೈ ಚೈನ್ ನಿಮ್ದಿಲ್ಲ, ಅವರು ಅಲ್ಲೇ ಅಥವಾ ಅವ್ರಿಗೆ ಹೋಗ್ತಾ ಇರ್ತಾರ ಅಥವಾ ಅವ್ರ ಡೆಲಿವರಿ ಕೊಡ್ತಾರೆ, ಅದು ಅವ್ರ ಇಷ್ಟ. ಯಾವ ರೇಟಿ ಖರೀದಿ ಮಾಡ್ತಾರೆ ಅದು ಅವ್ರ ಇಷ್ಟ. ನರ್ಸರಿನವ್ರಿಗೆ ಏನಾರು ಆ್ಯಡೆಡ್ ಫೀಚರ್ಸ್ ಏನಾರು ಇದೆಯಾ ಸರ್? ಈಗ ಒಂದೇನಂತಂದ್ರೆ ನಾವು ಇದನ್ನ ಏನಕ್ಕೆ ಆನ್ಲೈನ್ ಡೆಲಿವರಿ ಅಥವಾ ಆನ್ಲೈನ್ ಆರ್ಡರ್ ಆನ್ಲೈನ್ ಪೇಮೆಂಟ್ ಏನಕ್ಕೆ ಮಾಡಿಲ್ಲ ಅಂತಂದ್ರೆ, ನಮಗೆ ಡೇ 1 ಇಂದ ಗೊತ್ತು, ರೈತರು ಹೋಗಿ ನೋಡ್ದೇನೆ ತಗೊಳಲ್ಲ ಯಾರು, ತಮ್ಮ ಗಿಡಗಳು ನೋಡ್ದೇನೆ ಯಾರು ತಗೊಳಲ್ಲ. ಇದನ್ನ ಆನ್ಲೈನ್ ಡೆಲಿವರಿ ಮಾಡೋಕ್ಕಾಗಲ್ಲ. ಬಟ್ ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ ಲಿಸ್ಟ್ ನಾವು ಒಂದು ಇನ್ಫಾರ್ಮೇಶನ್ ಫಾರ್ಮೆಟ್ ಅಲ್ಲಿ ತಂದಿದ್ವಿ. ಪ್ಲಸ್ ಇನ್ನ ಅಡ್ವಾಂಟೇಜ್ ಫಾರ್ ನರ್ಸರಿ ಬಿಸ್ನೆಸ್ ಅವ್ರಿಗೆ ಏನಂತಂದ್ರೆ, ಇದು ಬೆಳೆದಂಗೆ ಅವ್ರಿಗೆ ಫೋಕಸ್ಡ್ ಫಾರ್ಮರ್ಸ್ ಗ್ರೂಪ್ ಸಿಗ್ತಾರೆ. ಸೊ ನರ್ಸರಿ ಅವರು ಅವ್ರ ಅಡ್ವರ್ಟೈಸ್ಮೆಂಟ್ ನ ರನ್ ಮಾಡ್ಬೋದು. ನಾವು ಎಷ್ಟೊಂದು ಅಸೋಸಿಯೇಷನ್ ಜೊತೆ ಸೇರ್ಕೊಂಡಿದೀವಿ, ಅವರಲ್ಲಿರೋ ನರ್ಸರಿ ಮೆಂಬರ್ಸ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬಹುದು. ಇವ್ರು ಯಾವ್ದೋ ಟೊಮೆಟೊ ಹುಡುಕಕ್ ಹೋದ್ರೆ ಅಲ್ಲಿ ಪಾಪಪ್ ಆಗ್ಬೇಕು. ಕರೆಕ್ಟ್, ಆತರ ಮಾಡ್ಬೋದು. ಬಟ್ ಇಲ್ಲಿ ಇನ್ನೊಂದು ನಿಮ್ಗೆ ಪ್ರಾಬ್ಲಮ್ ಏನ್ ಹೇಳ್ಬೋದು ಅಂದ್ರೆ, ಹೈಲಿ ರೀಜನಲ್ ಓರಿಯೆಂಟೆಡ್. ಇಲ್ಲ ಸರ್, ಈಗ ಏನಾಗುತ್ತೆ, ಒಂದು ನಿಮ್ಗೆ ವೆಜಿಟೇಬಲ್ ಸೆಗ್ಮೆಂಟ್ ಇಸ್ ಹೈಲಿ ರೀಜನಲ್ ಓರಿಯೆಂಟೆಡ್. ಯಾಕಂದ್ರೆ ನಿಮ್ಗೆ 50-60 ಕಿಲೋಮೀಟರ್ ಅಲ್ಲೇ ಅವ್ನಿಗೆ ವರ್ಕ್ಔಟ್ ಆಗ್ಬೇಕು, ಲಾಜಿಸ್ಟಿಕ್ಸ್ ಸಿಗುತ್ತೆ ಸಿಗುತ್ತೆ. ಆಮೇಲೆ ಯಾಕಂದ್ರೆ ಅವ್ನಿಗೆ ಅದು ಪ್ರತಿ ಸಸಿಗೆ ಒಂದು 10-20 ಪೈಸೆ ಮಾರ್ಜಿನ್ ಇರುತ್ತೆ ನರ್ಸರಿ ಅವ್ನಿಗೆ. ಅವ್ನ್ ಜಾಸ್ತಿ ದೂರ ಡೆಲಿವರಿ ಕೊಟ್ಟರೆ ಅವ್ನಿಗೆ ಮಾರ್ಜಿನ್ ವರ್ಕ್ಔಟ್ ಆಗೋದಿಲ್ಲ. ಬಟ್ ನಿಮ್ಮ ಅಗ್ರೋ ಫಾರೆಸ್ಟ್ರಿ, ಈಗ ನಿಮ್ ಸ್ಯಾಂಡಲ್ ಟೀಕು ಆಯ್ತು, ನಿಮ್ದ ಮೆಡಿಸಿನಲ್ ಪ್ಲಾಂಟ್ಸ್ ಆಯ್ತು, ಆಯ್ತಾ, ಈ ತರ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಹಣ್ಣಿನ ಗಿಡಗಳು ಆಯ್ತು, ಫ್ಲವರ್ಸ್ ಆಯ್ತು, ಇದೆಲ್ಲ ಏನಂದ್ರೆ ಇಂಟ್ರೆಸ್ಟ್ ಏಟ್ ಮೂಮೆಂಟ್ ಆಗುತ್ತೆ. ಆರ್ನಮೆಂಟಲ್ಸ್ ಮತ್ತೆ ಲ್ಯಾಂಡ್ಸ್ಕೇಪಿಂಗ್ ಸದ್ಯಕ್ಕೆ ಇಲ್ಲ ಸರ್. ನಮ್ಮ ಆಪ್ ಮೇಜರ್ ಆಗಿ ಯಾವ ನರ್ಸರಿಗೆ ರೈತರು ಕಸ್ಟಮರ್ ಅವ್ರಿಗೆ ಸರ್ವ್ ಮಾಡ್ತಾರೆ. ಸೊ ಆರ್ನಮೆಂಟಲ್ ಲ್ಯಾಂಡ್ಸ್ಕೇಪಿಂಗ್ ಅರ್ಬನ್ ಕಸ್ಟಮರ್ಸ್ ಗೊತ್ತಾ, ರೈತರಿಗೆ ಹೋಗಲ್ಲ. ಬಟ್ ಫ್ಲವರ್ಸ್ ಎಷ್ಟೊಂದು ಕ್ರಿಸಾಂಥೆಮಮ್ಮು ಅದೆಲ್ಲ ರೈತರು ತಗೊಂಡೋಗ್ತಾರೆ, ಅದಕ್ಕೆ ನಾವು ಮಾಡ್ತೀವಿ. ಇಂಟ್ರೆಸ್ಟೆಡ್ ಮೂಮೆಂಟ್ ಅಲ್ಲಿ ಏನಂದ್ರೆ, ನಾವು ಈಗೀಗ ನಮ್ದು ಬಿಹೇವಿಯರ್ ನೋಡ್ತಾ ಇರೋದ್ರೆ ನಮ್ಮ ಆಪ್ ಅಲ್ಲಿ ಎಷ್ಟೊಂದು ನರ್ಸರಿ ಟು ನರ್ಸರಿ ಟ್ರೇಡಿಂಗ್ ಆಗ್ತಾ ಇದೆ. ಲಕ್ಷಾಂತ ಇವ್ರದ್ದು ಸಸಿಗಳು ಯಾರೋ ಮಧ್ಯಪ್ರದೇಶದಿಂದ ಇನ್ನೊಂದು ಕಳಿಸ್ತಾರೆ, ಮೇಜರ್ ಸೆಗ್ಮೆಂಟ್. ಕರೆಕ್ಟ್, ಈ ನಮ್ಮವರೆಲ್ಲ ಹೋಗಿ ರಾಜಮುಂಡ್ರಿ ತಂದು ರೀಸೇಲ್ ಮಾಡ್ತಾರೆ, ಬಹಳಷ್ಟು ಸರಿ ಅದು ಕೂಡ ಸ್ವಂತ ಪ್ರೊಡಕ್ಷನ್ ಸಂಖ್ಯೆ ಕಡಿಮೆ. ಆಮೇಲೆ ಇವರೆಲ್ಲ ಮಾರ್ತಾರೆ. ಆಮೇಲೆ ಇಲ್ಲಿ ಕೃಷ್ಣಗಿರಿ ಹೋಗಿ ಮಾವಿನ ಗಿಡ ತರ್ತಿದ್ವಿ, ಈಗ ಅದು ಶಿಫ್ಟೆಡ್ ಟು ರಾಜಮುಂಡ್ರಿ. ಆಮೇಲೆ ಆರ್ನಮೆಂಟಲ್ಸ್ ಬಂದ್ರೆ ಪುಣೆ. ಸೊ ಅಲ್ಲಿ ನೀವ್ ಹೇಳಿದ್ರೆ ನರ್ಸರಿ ನಿಮ್ಗೆ ಅದು ಏನು ಸಂಬಂಧ ಇಲ್ಲ, ಯಾರು ತಗೊಳ್ಳಿ, ಅಮ್ಮಯ್ಯವರು ತಗೊಳ್ಳಿ, ಒಟ್ಟಲ್ಲಿ ನೀವು ಲಿಸ್ಟ್ ಮಾಡಿದೀರ. ನಾವು ಲಿಸ್ಟ್ ಮಾಡಿದ್ವಿ. ಆಮೇಲೆ ಇನ್ನೊಂದ್ ಏನಾಗುತ್ತೆ, ಯಾವ್ದು ನಾನು ಹುಡುಕಕ್ಕೆ, ನಾನು ನನ್ನ ಮೊಬೈಲ್ ಅಲ್ಲಿ ಆಪ್ ಹಾಕೊಂಡ್ರೆ ಮಾತ್ರ ಹುಡುಕಕ್ ಸಿಗತ್ತೆ. ಇಲ್ಲ ಸಿಗೋದಿಲ್ಲ. ಸೊ ಆಮೇಲೆ ನಾನು ನನ್ಗೆ ಮುಗಿದ್ಕೊಳ್ಳೆ ನಾನು ಡಿಲೀಟ್ ಮಾಡಬಹುದು, ಆ ಟೆಂಡೆನ್ಸಿ ಇದೆಯಾ? ಆ ಟೆಂಡೆನ್ಸಿ ಸರ್ ನಮ್ದ್ರಲ್ಲಿ ಸಖತ್ ಕಡಿಮೆ ಇದೆ. ಯಾಕಂದ್ರೆ ಇದು ಒಂದು ಅವರಿಗೆ ಸೋಯಿಂಗ್ ಟೈಮ್ ಅಲ್ಲಿ ರೈತರು ಯೂಸ್ ಮಾಡ್ತಾರೆ, ಯಾವಾಗ ಅವ್ರಿಗೆ ಸಸಿ ಹುಡುಕ್ಬೇಕಂತ ಇರೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಎಷ್ಟೊಂದು ನರ್ಸರಿಗಳೇ ಇದನ್ನ ರೆಗ್ಯುಲರ್ ಯೂಸ್ ಮಾಡ್ತಾ ಇದಾರೆ, ಅದು ಒಂದು. ಎರಡನೇದು ಮಾರ್ಕೆಟ್ ರೇಟ್ ಕೊಡೋದ್ರಿಂದ ಡೈಲಿ ನಾವು ಫಸ್ಟ್ ಬರುತ್ತೆ. ನಮ್ಮ ಮಾರ್ಕೆಟ್ ರೇಟ್ ಅಂದ್ರೆ ಮಾರ್ಕೆಟಿನ ಮ್ಯಾನೇಜ್ಮೆಂಟ್ ಗ್ರೂಪ್ ಅಲ್ಲಿ ಇರ್ತೀವಿ, ಸೊ ನಮ್ಗೆ ಫಸ್ಟ್ ಬರುತ್ತೆ ರೇಟ್. ನಾವು ರೆಗ್ಯುಲರ್ ಆಗಿ ಆನ್ ಟೈಮ್ ಹಾಕೋದ್ರಿಂದ ಅದಕ್ಕೆ ಎಷ್ಟೊಂದು ಜನ ರೆಗ್ಯುಲರ್ ಆಗಿ ನಮ್ಮ ಆಪ್ ಯೂಸ್. ಬಟ್ ಇದೆಲ್ಲ ನೀವು ದಿನ ಕುತ್ಕೊಂಡು ಮಾಡ್ಬೇಕು, ಅದನ್ನೆಲ್ಲ ಆಟೋಮೇಟ್ ಮಾಡಿದೀರ ಸರ್? ನಮ್ದು ಡೇಟಾನ ಹಾಕ್ಲೇಬೇಕು, ಬಟ್ ಆಟೋಮೆಟಿಕ್ ಆಗಿ ನೋಟಿಫಿಕೇಶನ್ ಎಲ್ಲ ಹೋಗಿ ಅದೆಲ್ಲ ಆಟೋಮೆಟಿಕ್ ಆಗುತ್ತೆ. ಒಂದ್ಸಲ ನಾವು ಸಿಸ್ಟಮ್ ಒಂದ್ಸಲ ದಿನಾಗ್ಲೂ ಫೀಡ್ ಮಾಡ್ಲೇಬೇಕು. ಅದು ರೇಟ್ ಬಂದಾಗ ಡೇಟಾ ಫೀಡ್ ಮಾಡ್ಲೇಬೇಕು. ಓಕೆ, ಅದ್ ನಮ್ ಟೀಮ್ ಮಾಡ್ತಾರೆ. ಅದು ಅಲ್ಲ, ಅದು ಈಗ ಏನು ನೀವು ಒಂದು ಮೈಸೂರು ರೀಜನ್ ಒಂದು ಒಂಥರ ಪೈಲಟ್ ಪ್ರಾಜೆಕ್ಟ್ ತರ ಮಾಡ್ತಾ ಇದೀರಿ.
ಇದನ್ನೇ ನಾವು ಕರ್ನಾಟಕ ಈ ದೇಶ ಬಿಟ್ಬಿಡಿ ಬರೀ ಕರ್ನಾಟಕ ಅಂತ ಇಟ್ಕೊಂಡ್ರೆ ನೀವು ಎಷ್ಟು ಅಂತ ಫೀಡ್ ಮಾಡೋಕ್ಕಾಗುತ್ತೆ? ಸರ್, ಈಗ ಒಂದು ಹಿಸ್ಟಾರಿಕ್ ಡೇಟಾ ಪ್ರತಿ ಎ ಪಿ ಎಂ ಸಿದೂ ಆನ್ಲೈನ್ ಅವೈಲೇಬಲ್ ಇದೆ, ಅದ್ರ ಮೇಲೆ ನಾವು ತೋರಿಸ್ಬೋದು. ಅದು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾರೆ ಗೌರ್ಮೆಂಟ್ ಅವರು. ಬಟ್ ಇವತ್ತಿನ ಇನ್ಸ್ಟೆಂಟ್ ಅದು ಮೇನ್ ಇಂಪಾರ್ಟೆಂಟು, ಅದಕ್ಕೆ ನಾವು ಇದು ಮಾಡಲೇಬೇಕು. ಬಟ್ ಹಿಸ್ಟಾರಿಕ್ ಡೇಟಾ ಪ್ರಕಾರ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ನಾವು ಅದನ್ನ ತಗೊಂಡು ಪ್ರತಿ ಮಾರ್ಕೆಟ್ ಗ್ರಾಫ್ ತರ ತೋರಿಸಬಹುದು. ಈಗ ಲಾಸ್ಟ್ ಒಂದ್ ವಾರದಲ್ಲಿ ಯಾವ ತರ ಟೊಮ್ಯಾಟೊ ವೇರಿಯೇಷನ್ ಆಗಿದೆ ರೇಟು, ಅದನ್ನೆಲ್ಲ ಆಟೋಮ್ಯಾಟಿಕ್ ಮಾಡಬಹುದು. ಅದಂಗಲ್ಲ, ಈಗ ಒಂದು ಫಾರ್ ಎಕ್ಸಾಂಪಲ್ ನಾವು ಒಂದು ಅಡಿಕೆ ತಗೋತೀನಿ, ಅಡಿಕೆ ತಗೊಂಡ್ರೆ ಸಿರ್ಸಿ ಬೇರೆ, ಅಲ್ಲೇ ಯಲ್ಲಾಪುರ ಬೇರೆ, ಸಿದ್ದಾಪುರ ಬೇರೆ, ಭೀಮ ಸಮುದ್ರ ಬೇರೆ, ಶಿವಮೊಗ್ಗ ಬೇರೆ, ಮಂಗಳೂರು ಬೇರೆ, ಬರೇ ಅಡಿಕೆ ಒಂದು ತಗೊಂಡ್ರೆ ಏನಿಲ್ಲ ಅಂದ್ರೆ ಒಂದು 50 ಮೇಜರ್ ಮಾರ್ಕೆಟ್ ಇದೆ. ಜೊತೆಗೆ ಏನು ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಪ್ಲಸ್ ಅದರಲ್ಲಿ ಮತ್ತೆ 25 ವೆರೈಟಿಗಳಿದೆ. ಆ ತರದ್ದು ನಿಮಗೆ 100+ ಕಮಾಡಿಟಿಗಳಿದೆ. ಒಂದು ನೀವು ಕಡಲೆಕಾಯಿ ತಗೊಂಡ್ರೆ ಇಡೀ ಕರ್ನಾಟಕದಲ್ಲಿ ಕಡಲೆಕಾಯಿ. ಆವಾಗ ನಾನು ಅಲ್ಲೆಲ್ಲೋ ಯಾಕೆ ನಿಮಗೂ ಗೊತ್ತಿಲ್ಲ, ನಾನು ಗುಲ್ಬರ್ಗದಲ್ಲಿ ಕೂತ್ಕೊಂಡು ಒಬ್ಬ ನೋಡ್ತಾನೆ, ಇನ್ನೊಬ್ಬ ಚಿತ್ರದುರ್ಗ ನೋಡ್ತಾನೆ, ಅವನ ರೀಜನ್ ಸ್ಪೆಸಿಫಿಕ್ ಇಂದ ಬರಬೇಕು ಅಂದ್ರೆ ಸುತ್ತಮುತ್ತದ್ದು ನೀವು ಲಿಸ್ಟ್ ಮಾಡಬೇಕು. ಅದು ಆಗತ್ತೆ ಇಲ್ಲ ಸರ್? ಈಗ ಬಿಹೇವಿಯರ್ ನಾವ್ ಏನ್ ನೋಡಿದೀವಿ ಅಂತಂದ್ರೆ, ರೈತರು ಮೇಜರ್ ಮಾರ್ಕೆಟ್ ಫಾಲೋ ಮಾಡ್ತಾರೆ. ಈಗ ನೀವು ಹಾವೇರಿ ತಾಲೂಕಲ್ಲಿ ಇದೆ ಅಂತಂದ್ರೆ ನೀವು ಹುಬ್ಳಿ ಮಾರ್ಕೆಟ್ ಮೇಜರ್ ಆಗಿ ಫಾಲೋ ಮಾಡ್ತಾರೆ. ನಮ್ಮ ಮೈಸೂರು ಮಾರ್ಕೆಟ್ ರೇಟ್ ಆಲ್ಮೋಸ್ಟ್ ತಮಿಳ್ನಾಡು ಬಾರ್ಡರ್ ತನಕ ಅಥವಾ ಕೇರಳ ಬಾರ್ಡರ್ ತನಕ ಟ್ರ್ಯಾಕ್ ಆಗುತ್ತೆ. ಆಮೇಲೆ ರೈತರು ಬರೀ ಅವ್ರ ಲೋಕಲ್ ಮಾರ್ಕೆಟ್ಗೆ ಅಂತಾನೆ ಆಪ್ ಯೂಸ್ ಮಾಡಲ್ಲ, ಅಲೈಡ್ ಮಾರ್ಕೆಟ್ ಅಲ್ಲಿ ರೇಟ್ ಇದೆ ಕಂಪಾರಿಸನ್ಗೆ, ಅದಕ್ಕೂ ಯೂಸ್ ಮಾಡ್ತಾರೆ. ಸೊ ನಮ್ಮ ಬೆಂಗಳೂರು ರೇಟ್ ಆಲ್ಮೋಸ್ಟ್ ಆಂಧ್ರ ತನಕ ಹೋಗುತ್ತೆ, ರೆಫರೆನ್ಸ್ಗೆ ಚೆನ್ನೈ ತನಕ ಹೋಗುತ್ತೆ. ಸೊ ಅದೇನೆ ನಾವು ಅನ್ಕೊಂಡಿರೋದು, ಪ್ಲಸ್ ಅಲ್ಲಿ ಏನ್ ಯೂಸ್ ಆಗುತ್ತೋ ಅದು ಯೂಸರ್ಸ್ ಇಂದ ಬಂದಾಗ ನಮ್ಗೆ ಗೊತ್ತಾಗೋದು. ನಾವು ಅನ್ಕೊಂಡಿರೋ ಮೇಜರ್ ಟಾರ್ಗೆಟ್ಸ್ ನಮ್ಮ ಮೇಜರ್ ಮಾರ್ಕೆಟ್ಸ್ ಮೈಸೂರು ಬೆಂಗಳೂರು ಆಯ್ತು ಆ ತರ ಮೇಜರ್ ಮಾರ್ಕೆಟ್ಸ್ ನಾವು ಮಾಡಿದ್ರು ನಮಗೆ ಲಕ್ಷಾಂತರ ಡೌನ್ಲೋಡ್ ಬರುತ್ತೆ. ಆಮೇಲೆ ಡೌನ್ಲೋಡ್ಸ್ ಇಂದ ಏನಂದ್ರೆ ಅವರು ಅಲ್ಲಿಂದ ಬಹಳ ಶೇರ್ ಆಗುತ್ತೆ ಸರ್. ಒಂದ್ ಗ್ರೂಪ್ ಇಂದಾನೆ ಮೇಜರ್, ಈಗ ಎರಡು ಒಂದು ಮೇಜರ್ ಟ್ರ್ಯಾಕ್ ಆಗುತ್ತೆ, ಮದನಪಲ್ಲಿ ಟ್ರ್ಯಾಕ್ ಆಗುತ್ತೆ, ಚೆನ್ನೈದು ಟೊಮ್ಯಾಟೊ ರೇಟ್ ಟ್ರ್ಯಾಕ್ ಆಗುತ್ತೆ. ಸೊ ಕೋಲಾರ ಪೂರ್ತಿ ಆ ರೂಟ್ ರೇಟ್ ಟ್ರ್ಯಾಕ್ ಆಗುತ್ತೆ. ಈಗ ಕೋಲಾರದವನು ಬರೀ ಕೋಲಾರದ ರೇಟ್ ನೋಡಲ್ಲ, ಮೈಸೂರಲ್ಲಿ ಟೊಮ್ಯಾಟೊ ನಡೀತದೆ, ಬೆಂಗಳೂರು ಅದೆಲ್ಲ ನೋಡ್ತಾನೆ. ಸೊ ಅದ್ರ ಪ್ರಕಾರ ಇದು ಬಟ್ ಏನೇ ಇದು ಒಂದು ಆಡೆಡ್ ಸರ್ವಿಸ್ ಮೂಲ ಅಲ್ಲ. ಕರೆಕ್ಟ್. ಸೊ ನೀವು ಹೇಳೋದು ಏನ್ ಕೇಳಿದ್ರೆ, ಈಗ ಸಾಕಷ್ಟು ನರ್ಸರಿಗಳು ಇದಾವೆ, ಇನ್ನು ನೀವು ಸೇರಿಸ್ತಾ ಇದ್ದೀರಿ, ರೈತರು ಇನ್ನೂ ದೊಡ್ಡ ಪ್ರಮಾಣಕ್ಕೆ ಬರಬೇಕು. ಒಂದು ಮುಖ್ಯವಾಗಿ ಮಾರ್ಕೆಟ್ ರೇಟು ಅವ್ರಿಗೆ ಇಲ್ಲ ಅಲ್ಲ, ಇನ್ನೊಂದು ಕಡೆ ಸಿಗತ್ತೆ ಅಂತ ಇಟ್ಕೊಳ್ಳ. ಹಲವಾರು ಬಂದಿದೆ, ಈ ಕ್ಲೈಮೇಟ್ ಡೇಟಾ ಬಂದಂಗೆ ಬೇರೆ ಬೇರೆ ಇದ್ದಾರೆ. ಬಟ್ ನರ್ಸರಿ ಯಾರು ಇಲ್ಲ, ನಿಮ್ ಬಿಟ್ಟರೆ ಮತ್ತೆ ಯಾರು ಇಲ್ಲ. ಸುಮ್ನೆ ಅಲ್ಲಿ ಚಲ ಪಿಲ್ಲಿ ಆಗಿ ಫೇಸ್ಬುಕ್ ಅಲ್ಲಿ ಅವ್ರ ಈ ತರ ಒಂದ್ ಕಡೆ ಸಿಗುವಂತ ಮತ್ತಾವ್ದು ಇಲ್ಲ, ಸದ್ಯಕ್ಕಂತೂ ಇಲ್ಲ. ಸೊ ಹಾಗಾಗಿ ಏನ್ ಕೇಳಿದ್ರೆ, ನರ್ಸರಿ ಗಿಡಗಳನ್ನು ಹುಡುಕ್ಬೇಕು ಅಂದ್ರೆ ನಿಮ್ಮ ಆಪ್ ಅನ್ನ ಫಾರ್ಮೇಸ್ ಆಪ್ ಅನ್ನ ಹಾಕ್ಬೇಕು. ಸ್ಪೆಲ್ಲಿಂಗ್ ಏನು? FARMERCE FARMERCE. ಸೊ ಇದನ್ನ ಗೂಗಲ್ ಪ್ಲೇ ಸ್ಟೋರ್ ಇಂದ ಹುಡ್ಕೊಂಡು ಹಾಕೊಂಡ್ರೆ ಫ್ರೀ ಇದೆ, ಹಂಗಿದ್ರೆ ಆಪ್ ಫ್ರೀ ಇದೆ, ಬಳಕೆನೂ ಫ್ರೀ ಇದೆ, ಮಾಡ್ಬೋದು. ಇನ್ನು ನರ್ಸರಿನವ್ರಿಗೆ ಏನಾದ್ರು ಬಿಲ್ಲಿಂಗ್ ಗಿಲ್ಲಿಂಗ್ ವ್ಯವಸ್ಥೆ ಕೊಟ್ಟಿದ್ದೀರಾ ಸರ್? ಹೌದು. ಸೊ ಅವರು ಒಂದು ಸರ್ ಫಸ್ಟ್ ಅವರು ನರ್ಸರಿ ಕ್ರಿಯೇಟ್ ಮಾಡಾದ್ಮೇಲೆ, ಈಗ ಒಂದೇ ಆಪ್ ಅಲ್ಲಿ ಎರಡು ಲಾಗಿನ್ ಇದೆ. ಸೊ ಅವ್ರು ಫಸ್ಟ್ ಏನ್ ಮಾಡ್ತಾರೆ, ಯೂಸರ್ ಯಾರೇ ಬಂದ್ರು ಅವರ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ಟ್ರಾನ್ಸ್ಲೇಟ್ ಆಗುತ್ತೆ ಹೋಲ್ ಆಪ್. ಆಮೇಲೆ ಅವ್ರ ಮೊಬೈಲ್ ನಂಬರ್ ಹಾಕ್ಬಿಟ್ಟು OTP ಬರುತ್ತೆ, ಅವ್ರಿಗೆ ಒಂದು ಲಾಗಿನ್ ಆಗ್ತಾರೆ. ಲಾಗಿನ್ ಆದ್ಮೇಲೆ ಯಾವ್ದೇ ತರ ಪಾಸ್ವರ್ಡ್ ನಾವು ಕೇಳಲ್ಲ, ಅವ್ರು ಒಂದ್ಸಲ ಲಾಗಿನ್ ಆಗ್ಬಿಟ್ರೆ ಅವ್ರ ಆಪ್ ಇಟ್ಕೊಂಡ ದಿವಸ ಮತ್ತೊಂದ್ಸಲ ಲಾಗಿನ್ ಆಗೋದು ಬೇಕಾಗಿಲ್ಲ, ಒಂದೇ ಸಲ ಲಾಗಿನ್ ಅಂತ ಕೇಳೋದು. ಅದಾದ್ಮೇಲೆ ಅವ್ರು ಹೆಸರಾಕ್ತಾರೆ, ಹೆಸರಾಕಿದ್ಮೇಲೆ ಮೇನ್ ಪೇಜ್ ಅಲ್ಲಿ ಎರಡೇ ಬಟನ್ ಬರುತ್ತೆ, ನೀವು ರೈತರ ಅಥವಾ ನಿಮ್ಮ ಹತ್ರ ನರ್ಸರಿ ಇದೆಯಾ ಅಂತ ಕೇಳುತ್ತೆ ಒಂದೇ ಆಪ್ ಅಲ್ಲಿ. ನರ್ಸರಿ ಅವ್ರ ಹತ್ರ ನರ್ಸರಿ ಇದೆ ಅಂತ ಸೆಲೆಕ್ಟ್ ಮಾಡ್ತಾನೆ. ಅವಾಗ ಹೋಮ್ ಪೇಜ್ ಹೋದ್ಮೇಲೆ ಅವ್ರಿಗೆ ಒಂದು ನರ್ಸರಿ ರಚಿಸಿ ಅಂತ ಒಂದು ಬಟನ್ ಬರುತ್ತೆ. ರೈತರಿಗೆ ಅದು ಬರಲ್ಲ, ಅದ್ ಬಿಟ್ರೆ ಎಲ್ಲ ಸೇಮ್ ಇಬ್ರಿಗು. ನರ್ಸರಿ ರಚಿಸಿ ಅಂತಂದ್ರೆ ಅವನೊಂದು ಸ್ಟೋರ್ ಆನ್ಲೈನ್ ಕ್ರಿಯೇಟ್ ಮಾಡ್ತಾನೆ, ಅವ್ನ ನರ್ಸರಿಗೆ ಒಂದು ಆನ್ಲೈನ್ ಕ್ರಿಯೇಟ್ ಮಾಡ್ತಾನೆ. ಫೋಟೋ ಎಲ್ಲ ಹಾಕ್ಬೋದು, ಅದೆಲ್ಲ ಆಪ್ಷನ್ ಅಲ್ಲ. ಹೆಸರು ಹಾಕಿ, ನರ್ಸರಿ ಹೆಸರು ಹಾಕಿ, ಪಾಲಿ ಹೌಸ ಶೇಡ್ ನೆಟ್ ಅಥವಾ ಓಪನ್ ಲ್ಯಾಂಡ್ ಅದನ್ನ ಹಾಕ್ತಾರೆ. ಆಮೇಲೆ ಎಷ್ಟು ಎಕರೆ ಇದನ್ನ ಹಾಕ್ಬಿಟ್ಟು ಲೊಕೇಶನ್ ಪಿಕ್ ಮಾಡ್ತಾರೆ ಅವ್ರದ್ದು ನರ್ಸರಿ ಲೊಕೇಶನ್, ಆಮೇಲೆ ಕ್ರಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಮೂರ್ ಸೆಕ್ಷನ್ ಬರುತ್ತೆ, ಒಂದು ಸ್ಟಾಕ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಏನೇನು ನಿಮ್ಮ ಹತ್ರ ಇದೆ ಅಂತ ಆಡ್ ಮಾಡಕ್ಕೆ. ಆಡ್ ಮಾಡ್ತಿದಂಗೆ ಅದನ್ನ ಆನ್ಲೈನ್ ಲಿಸ್ಟಿಂಗ್ ಅದು ಹೊರಟೋಗುತ್ತೆ ಆಟೋಮೆಟಿಕ್ ಆಗಿ. ಅದನ್ನ ನೀವು ತೆಗಿಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ ಆಫ್ಲೈನ್ ಮಾಡ್ಬೋದು. ಕೆಲವೊಬ್ರು ಏನಂದ್ರೆ ಆರ್ಡರ್ ತಗೊಂಡಿರ್ತಾರೆ, ಅದನ್ನೆಲ್ಲ ತೋರಿಸೋದು ಬೇಕಾಗಿಲ್ಲ, ನಂಗೆ ಬರೀ ಬಿಲ್ಲಿಂಗ್ ಪರ್ಪಸ್ ಬೇಕು ಸರ್, ಇದು ನಾನು ಆನ್ಲೈನ್ ಸೆಲ್ ಮಾಡೋಕ್ಕಿಲ್ಲ, ಇದು ಆರ್ಡರ್ ಯಾರು ಕೊಟ್ಬಿಟ್ಟಿದ್ದೀನಿ ಅಂತ. ಅವ್ರು ಏನಾದ್ರೆ ಆಫ್ಲೈನ್ ಮಾಡ್ಕೊಂಡು ಅದು ಬರೀ ಬಿಲ್ಲಿಂಗ್ ಯೂಸ್ ಮಾಡ್ಕೋಬಹುದು. ಓಕೆ, ಬಿಲ್ಲಿಂಗ್ ಅಂದ್ರೆ ಅದರಲ್ಲೇ ನೀವು ರೇಟ್ ಗೀಟ್ ಎಲ್ಲ ಅವ್ರು ಮೆನ್ಷನ್ ಮಾಡಿ. ಕರೆಕ್ಟ್. ಆಮೇಲೆ ಪ್ರಿಂಟ್ ಕೊಡ್ತಾರ? ಹೌದು, ಅದು ಪ್ರಿಂಟ್ ಅಂತಲ್ಲ, ಇದೇನಾಗುತ್ತೆ ಅಂತಂದ್ರೆ ಸರ್, ಈಗ ಇದಕ್ಕೆ ಲೈಸೆನ್ಸ್ ಅಥವಾ ಟ್ಯಾಕ್ಸೇಷನ್ ಇಲ್ದೇ ಇರೋದ್ರಿಂದ ಯಾರಿಗೂ ಹಾರ್ಡ್ ಕಾಪಿ ಪ್ರಿಂಟ್ ಬಿಲ್ ಬುಕ್ ಬೇಕು ಅಂತ ಮ್ಯಾಂಡೇಟ್ ಇಲ್ಲ. ಇಲ್ಲ, ಬಟ್ ಏನಂತಂದ್ರೆ ಎಷ್ಟೊಂದ್ ಜನ ಬಿಲ್ ಬುಕ್ ಅಲ್ಲಿ ಹೆಂಗೋ ಬರೆದು ಕೊಟ್ಟು ಅದು ನೀಟಾಗಿ ಏನಂದ್ರೆ ರೆಕಾರ್ಡ್ ಕೀಪಿಂಗ್ ಅವ್ರಿಗೆ ಆಗಲ್ಲ. ಇದು ರೈತರು ಬಂದ್ರೆ ಆಮೇಲೆ ಕೇಳ್ತಾರೆ ಅಂತಲ್ಲ, ರೈತರಿಗೂ ಬಿಲ್ ಬೇಕಾಗಿಲ್ಲ. ಬಟ್ ನರ್ಸರಿ ಅವರೇ ಒಂದ್ ವರ್ಷದ ಪೂರ್ತಿ ಕುತ್ಕೊಂಡು ಬಿಲ್ ಬುಕ್ ಆಡ್ ಮಾಡ್ಕೊಂಡು ಕೂತ್ಕೋತಾರೆ. ದಿವಾಳಿ ಟೈಮಲ್ಲಿ ಎಷ್ಟು ಲಾಸ್ ಆಯ್ತು, ಏನ್ ಪ್ರಾಫಿಟ್ ಆಯ್ತು, ಆರ್ ಏಳು ತಿಂಗಳು ರೈತರಿಗೂ ಕೆಲವು ಕಡೆ ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಒಂದು ಇದು ಲೀಗಲಿ ಏನಾದ್ರು ಇಶ್ಯೂಸ್ ಬಂದ್ರೆ, ಫೇಲ್ ಆದ್ರೆ, ಅಥವಾ ಕೆಲವು ಸರಿ ಗವರ್ಮೆಂಟ್ ಸಬ್ಸಿಡಿಗೋಸ್ಕರ, ಈಗ ಕೋಕೋ ಗಿಡ ತಗೊಂಡ್ರೆ ಒಂದ್ರೆ
ಬಿಲ್ ಬೇಕು, ಏನಕ್ಕೆ ಅಂದ್ರೆ ಅದನ್ನ ನಾವು ಸಬ್ಮಿಟ್ ಮಾಡಿ ಅಲ್ಲಿ ಸಬ್ಸಿಡಿ ಕ್ಲೇಮ್ ಮಾಡಬೇಕು, ಆ ತರದ ಇರುತ್ತೆ. ಸೊ ನೀವು ಇನ್ನು ಅಂದ್ರೆ ಬಿಲ್ಲಿಂಗ್ ಆ ತರ ಫಾರ್ಮೆಟ್ ಗೆ ಹೋಗಿಲ್ಲ. ಸೊ ಬಿಲ್ಲಿಂಗ್ ಅಲ್ಲಿ ಹೆಂಗಂದ್ರೆ ಸರ್, ನಿಮ್ದು ಅದು ವಾಟ್ಸ್ಆಪ್ ಮೆಸೇಜ್ ತರನ ಹೋಗುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ತೆಲುಗು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ ರೈತರ ತೆಲುಗು ಅವರಿದ್ರೆ ತೆಲುಗುಲ್ಲ ನೀವು ಬಿಲ್ ಕಳಿಸ್ಬೋದು. ಆ ಬಿಲ್ ನಿಮ್ಗೆ ಪ್ರಾಪರ್ ಆಗಿ ವಾಟ್ಸ್ಆಪ್ ಮೆಸೇಜ್ ತರ ಆಟೋಮೆಟಿಕ್ ಟೈಪ್ ಆಗುತ್ತೆ. ಓಕೆ, ನೀವು ನಿಮ್ಮ ಸ್ಟಾಕ್ ಅನ್ನ ಈಗ ಫಾರ್ ಎಕ್ಸಾಂಪಲ್ 5,000 ಸಸಿಗಳು ಆಡ್ ಮಾಡಿದ್ರೆ ಅನ್ಕೊಳ್ಳಿ, ಅದಾದ್ಮೇಲೆ ನೀವು ಈ ಫಾರ್ಮರ್ ಹೆಸರು ಹಾಕ್ಬಿಟ್ಟು ಅವ್ನಿಗೆ 2,000 ಬಿಲ್ ಹಾಕ್ತೀನಿ ಅಂತ ಮಾಡ್ಬಿಟ್ಟು ಒಂದು ಸಬ್ಮಿಟ್ ಕೊಟ್ರೆ ಒಂದು ಬಿಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಆ ಬಿಲ್ ಅನ್ನ ನೀವು ಶೇರ್ ಅಂತ ಕೊಟ್ರೆ ಅದು ವಾಟ್ಸ್ಆ್ಯಪ್ ಆಪ್ಷನ್ ತೋರಿಸುತ್ತೆ. ವಾಟ್ಸ್ಆ್ಯಪ್ ನೀವು ಕ್ಲಿಕ್ ಮಾಡಿ ಶೇರ್ ಮಾಡಿದ್ರೆ ಅದು ಪೂರ್ತಿ ಆಟೋಮೆಟಿಕ್ ಟೈಪ್ ಆಗ್ಬಿಟ್ಟು ನಿಮ್ಮ ನರ್ಸರಿಯಿಂದ ಗ್ರೀಟಿಂಗ್ಸ್ ಪ್ಲಸ್ ರೈತನ ಹೆಸರು, ಯಾವ್ಯಾವ್ದು ಸಸಿ ಎಷ್ಟೆಷ್ಟು ತಗೊಂಡಿದ್ದಾನೆ, ಏನ್ ರೇಟ್ ತಗೊಂಡಿದ್ದಾನೆ, ಪೂರ್ತಿ ಪೆಂಡಿಂಗ್ ಅಮೌಂಟ್, ಯಾವತ್ತಿನ ಡೇಟ್ ತಗೊಂಡಿದ್ದು ಎಲ್ಲ ನೀಟಾಗಿ ಮೆಸೇಜ್ ಹೋಗ್ಬಿಡುತ್ತೆ. ಸೊ ಅದು ನರ್ಸರಿನವರಿಗೆ ಬಿಲ್ಲಿಂಗ್ ಒಂದು ಎಕ್ಸ್ಟ್ರಾ ಹೆಲ್ಪ್ ಆಗುತ್ತೆ. ರೈತರಿಗೆ ಸದ್ಯಕ್ಕೆ ಹುಡುಕದು, ಹೌದು, ಏನ್ಟಿ ಪ್ಲಸ್. ಆಮೇಲೆ ಮೇಜರ್ ಆಗಿ ಏನಂದ್ರೆ, ಈಗ ನಮ್ಮ ಎಷ್ಟೊಂದು ನರ್ಸರಿ ಅವರು ಹಾಕಿರ್ತಾರೆ ಸೀಸನ್ ಪ್ರಕಾರ ಅವ್ರ ಹತ್ರ ಉಳಿದಿರುತ್ತೆ. ಎಷ್ಟೊಂದು ನರ್ಸರಿ, ಇನ್ನೊಂದು ನರ್ಸರಿ ಬೇರೆ ಕಡೆ ಎಲ್ಲ ಮಳೆ ಆಗಿರುತ್ತೆ, ಇವ್ನ ಅಲ್ಲಿಂದ ಇಲ್ಲಿ ಕಳಿಸ್ಬೋದು. ನರ್ಸರಿ ಟು ನರ್ಸರಿ ಲಾಸ್ ಎಷ್ಟೊಂದು ಸಾಲ್ವ್ ಮಾಡ್ಕೋಬಹುದು. ಆಮೇಲೆ ಇದನ್ನ ಇನ್ನೊಂದು ನನ್ಗೆ ಅನ್ಸಿದ್ದು ಏನಂದ್ರೆ, ಇವ್ರ ಎಲ್ಲಾದನ್ನು ಈ ಆಪ್ ಥ್ರೂನೇ ಮಾಡಿದ್ರೆ ಸ್ಟಾಕ್ ತೋರಿಸುತ್ತ. ಈಗ ನಾನು ಒಂದು 50,000 ಇದ್ರದ್ದು ಕಾಫಿ ಗಿಡ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ಇವತ್ತು ಯಾರಿಬ್ಬರು 350 ಕೊಟ್ಟೆ, ಇನ್ನೊಬ್ಬ 1,200 ಕೊಟ್ಟೆ, ಹಿಂಗೆ ಕೊಡ್ತಾ ಹೋಗ್ತೀನಿ ನಾನು. ಅಲ್ಲಿ ಹೋಗಿ ಮತ್ತೆ ಲೆಕ್ಕ ಮಾಡೋ ಬದಲು ಫಸ್ಟಿಗೆ ನಾನು ಕರೆಕ್ಟ್ ಆಗಿ ಫೀಡ್ ಮಾಡಿದಿದ್ರೆ ನಿಮ್ಮ ಆ್ಯಪ್ ಅಲ್ಲೇ ನನ್ನ ನರ್ಸರಿ ಇನ್ ಎಷ್ಟು ಉಳಿತು, ಕಾಫಿ ಗಿಡ ಅಷ್ಟು ಉಳಿತು, ಕೋಕೋ ಎಷ್ಟು ಉಳಿತು, ಅದ್ ಲೆಕ್ಕ ಅಲ್ಲಿ ಸಿಗುತ್ತೆ. ಕರೆಕ್ಟ್ ಸರ್. ಒಂದು ಪ್ರತಿ ಒಂದು ಬ್ಯಾಚ್ ನೀವು ಆಡ್ ಮಾಡಿದಾಗ್ಲೂ, ಒಂದ್ ಫಾರ್ ಎಕ್ಸಾಂಪಲ್ ಈಗ 50,000 ಕಾಫಿ ಗಿಡ ಅಂತ ಆಡ್ ಮಾಡಿದ್ರೆ ಅದನ್ನ ಬಿಲ್ ಮಾಡಕ್ಕೆ ಮಲ್ಟಿಪಲ್ ಆಪ್ಷನ್ ಕೊಡ್ತೀವಿ. ಒಂದು ಸೋಲ್ಡ್ ಆಫ್ಲೈನ್, ಒಂದು ಹಾಳಾಗಿದೆ ಅಂತ ಹಾಕ್ಬೋದು, ಡ್ಯಾಮೇಜ್ ಅಂತ ಹಾಕ್ಬೋದು, ಇನ್ನೊಂದು ಬಿಲ್ಡ್ ಆನ್ಲೈನ್ ಅಂತ ಹಾಕ್ಬೋದು. ಅದ್ರದ್ದು ಏನಂದ್ರೆ ಪೂರ್ತಿ ನಿಮ್ಗೆ ಹಿಸ್ಟ್ರಿ ಆಗುತ್ತೆ. 50,000 ಮುಗಿಯೋ ತನಕ ಲಾಸ್ಟ್ ತನಕ ನೀವು ಅದ್ರ ಫುಲ್ ಹಿಸ್ಟ್ರಿ ನೋಡ್ಬೋದು, ಯಾರ್ಯಾರಿಗೆ ಕೊಟ್ಟೆ, ಯಾರ್ಯಾರಿಗೆ ಬಿಲ್ ಮಾಡಿದೆ, ಎಷ್ಟು ಹಾಳ ಆಯ್ತು, ಜೊತೆಗೆ ನನ್ನತ್ರ ಎಷ್ಟು ಉಳಿತೀವಿ ಮೆಡಿಕಲ್. ಅದು ಆಟೋಮೆಟಿಕ್. ಹಾ, ಇದೇ ಮೇನ್ ಡಿಫ್ರೆನ್ಸ್ ನಮ್ ಆಪ್ಗೂ ಪ್ಲಸ್ ಫೇಸ್ಬುಕ್ಗು. ಏನಂದ್ರೆ ಈಗ ಫೇಸ್ಬುಕ್ ಅಲ್ಲಿ ನೀವು ಹಾಕ್ತೀರಾ 50,000 ಗಿಡ ಲಭ್ಯವಿದೆ ಅಂತ ಇವತ್ತು ಹಾಕ್ತೀರಾ, ಒಂದ್ ವಾರದಲ್ಲಿ 20,000 ಮಾರ್ಬಿಡಿರ್ತೀರಾ, 40,000 ಬೇಕಾಗಿರೋ ರೈತ ಒಂದ್ ವಾರದಲ್ಲಿ ಕಾಲ್ ಮಾಡ್ತಾನೆ, ಸರಿ ಇಲ್ಲ ಸರ್ 10,000 ಕಡಿಮೆ ಇದೆ ಅಂತೀರಾ. ಫೇಸ್ಬುಕ್ ಅಲ್ಲಿ ನೀವು ಅಪ್ಡೇಟ್ ಮಾಡಕ್ ಆಗಲ್ಲ. ಇದರಲ್ಲಿ ಆಟೋಮೆಟಿಕ್ ಆಗಿ ಆಟೋಮೆಟಿಕ್ ಆಗಿ ಆನ್ಲೈನ್ ಲಿಸ್ಟಿಂಗ್ ಎಲ್ಲ ಅಪ್ಡೇಟ್ ಆಗುತ್ತೆ. ನೀವು ಇಲ್ಲಿ ಬಿಲ್ ಮಾಡ್ತಿದಂಗೆ ಆನ್ಲೈನ್ ಲಿಸ್ಟಿಂಗ್ ಬಿಲ್ ಮಾಡಿದರೆ, ಹೌದು ಹೌದು, ಬಿಲ್ ಮಾಡಿದರೆ ಅಥವಾ ಅದು ಸತ್ತೋಯ್ತು ಅಂದ್ರೆ ಸೋಲ್ಡ್ ಆಫ್ಲೈನ್ ಸೋಲ್ಡ್, ಈಗ ನಿಮ್ಗೆ ಅವರು ಅಲ್ಲಿ ಅಪ್ಡೇಟ್ ಮಾಡಬೇಕು. ಹೌದು ಹೌದು, ಅಪ್ಡೇಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಲ್ಲಿ ಆನ್ಲೈನ್ ಲಿಸ್ಟಿಂಗ್ 50,000 ತೋರಿಸ್ತಾ ಇರೋದು, ಏಕದಮ್ 15,000 ಕಟ್ ಆಗಿ 35,000 ತೋರಿಸ್ತದೆ. ಕರೆಕ್ಟ್, ಅದು ನೀವೇ ಅದನ್ನ ಒಳಗಿಂದೊಳಗೆ ಮಾಡಿದ್ವಿ. ಸೊ ಒಟ್ಟಾರೆ ಏನ್ ಕೇಳಿದ್ರೆ, ಇದನ್ನ ಮಾಸ್ ಸ್ಕೇಲ್ ನಲ್ಲಿ ಬಳಕೆ ಮಾಡುವ ಅವಕಾಶ ಅಥವಾ ಪರಿಸ್ಥಿತಿ ಬಂತು ಅಂತಾದ್ರೆ ಇದು ಒಂಥರ ಕಲ್ಪನೆ ಮೀರಿದ ಒಂದು ಡೇಟಾ ಬ್ಯಾಂಕು ರೆಡಿ ಆಗುತ್ತೆ. ಇದನ್ನ ಆದ್ರೆ ನೀವು ನೋಡಿದಂತೆ ಕೊನೆಯಲ್ಲಿ ಕೇಳ್ತೀರಿ, ನಿಮ್ಮ ಟೆಕ್ನಾಲಜಿಯನ್ನ ಬಿಟ್ಟು ಕರ್ನಾಟಕದಲ್ಲಿ ಮತ್ತೆ ಭಾರತದಲ್ಲಿ ಒಟ್ಟಾರೆ ನರ್ಸರಿಗಳು ಎಷ್ಟಿರ್ಬೋದು, ಏನಾದ್ರು ಅಂದಾಜು ಮಾಡಿದ್ದೀರಾ? ಸರ್, ನಮ್ಮ ಸ್ಟಡಿ ಪ್ರಕಾರ ಆಲ್ಮೋಸ್ಟ್ ಒಂದು 3-4 ಲಕ್ಷ ನರ್ಸರಿಗಳು ಅಕ್ರಾಸ್ ಇಂಡಿಯಾ ಇದೆ. ಓಕೆ, ಮೇಜರ್ ಅದರಲ್ಲಿ ಒಂದು 40% ವೆಜಿಟೇಬಲ್ ನರ್ಸರಿಗಳಿದೆ ಮೇಜರ್ ಸೌತ್ ಇಂಡಿಯಾದಲ್ಲಿ. ಓಕೆ, ನಾರ್ತ್ ಇಂಡಿಯಾದಲ್ಲಿ ವೆಜಿಟೇಬಲ್ ನರ್ಸರಿಗಳು ಅಷ್ಟಿಲ್ಲ, ಯಾಕಂದ್ರೆ ಅಲ್ಲಿ ಅಲ್ಲಿಯ ಕಂಡೀಷನ್ ಅಥವಾ ಅಲ್ಲಿ ರೇನ್ ಫೆಡ್ ಏರಿಯಾಸ್ ಇದರಲ್ಲಿ ನರ್ಸರಿ ಮೆಕಾನಿಸಮ್ ಫಾರ್ಮರ್ಸ್ ವರ್ಕೌಟ್ ಆಗಲ್ಲ, ಅವ್ರು ಡೈರೆಕ್ಟ್ ಸೋಯಿಂಗ್ ಮಾಡ್ತಾರೆ. ಓಕೆ, ಅಥವಾ ಅವರೇ ಬೆಡ್ ಮಾಡ್ಕೊಂಡು ಫಾರ್ಮರ್ಸ್ ಮಾಡ್ತಾರೆ. ಇದನ್ನೇನ್ ಕೇಳಿದ್ರೆ ಪಾಲಿಯೋಸ್ ಆ ಟೆಕ್ನಾಲಜಿ ಮುಂದೆ ಹೋಗಿಲ್ಲ. ಇದು ಈಗ ರೇಷ್ಮೆದಲ್ಲಿ ಈಗ ಒಂದು 30 ವರ್ಷದಿಂದ ಚಾಕಿ ಕೇಂದ್ರಗಳು ಇರಲಿಲ್ಲ. ಕರೆಕ್ಟ್ ಕರೆಕ್ಟ್, ಮೊಟ್ಟೆಯನ್ನ ರೈತರ ತಂದ್ಕೊಂಡು ಅಲ್ಲೇ ಮರಿ ಮಾಡಿ, ನಾವಲ್ಲಿ ಚಿಕ್ಕವರಿದ್ದಾಗ ರೇಷ್ಮೆ ಮಾಡಿದವ್ರೆ, ಅದು ಮರಿ ಆಗೋದಲ್ಲ, ಸಣ್ಣ ಕಾಗದ ನಾವು ನೋಡ್ತಿದ್ವಿ, ನಾವೇ ಮಾಡ್ತಿದ್ವಿ. ಆಮೇಲೆ ಇಲ್ಲ ಸ್ಪೆಷಲೈಸೇಷನ್ ಬೇಕು ಅಂತೇಳಿ ಈಗ ಕಂಪಲ್ಸರಿ ಚಾಕಿ ಕೇಂದ್ರದಿಂದ ತರ್ತಾರೆ. ಅದೊಂದು ಒಂದು 30 ವರ್ಷದಲ್ಲಿ ಆದಂತ ಇದು ಚೇಂಜ್ ಓವರ್. ಹಾಗೆನೇ ಈ ತರಕಾರಿ ನರ್ಸರಿ ಮೊದಲು ಇರಲಿಲ್ಲ, ಎಲ್ಲ ರೈತರು ಮಾಡ್ಕೊತಿದ್ರು, ಅದರಲ್ಲಿ ಸಮಸ್ಯೆಗಳಿದೆ, ಅದಕ್ಕಿಂತ ಇದೆಲ್ಲ ದುಬಾರಿ ಬೀಜಗಳು. ಸೊ ಆಗ ಅದು ಉತ್ತರ ಭಾರತೀಯನೂ ಆಗಿಲ್ಲ, ಆಗಿಲ್ಲ. ಸೊ 40% ತರಕಾರಿ, ಉಳಿದಿದ್ದು 60% ನರ್ಸರಿಗಳು. ಒಂದು ಸರ್, ಇನ್ನೊಂದು 30% ಮೇಜರ್ ಫ್ರೂಟ್ಸ್ ಇದೆ. ಫ್ರೂಟ್ಸ್ ಬಹಳ ನಿಮ್ದು ಈಗ ಫಾರ್ ಎಕ್ಸಾಂಪಲ್ ಈಗ 100% ಆಫ್ ಬನಾನಾ ಆಯ್ತು, ಮ್ಯಾಂಗೋ ಆಯ್ತು, ಇದೆಲ್ಲ ನಿಮ್ಗೆ ಸಸಿಗಳಿಂದಾನೆ ಬರೋದು. ಯಾರು ಇದಾಗ ನಿಮ್ ತೆಂಗಾಯ್ತು, ಎಲ್ಲ ಸಸಿಗಳೇ ಬರೋದು ಮೇಜರ್ ಆಗಿ. ನೆಕ್ಸ್ಟ್ ನಿಮ್ದು ಈಗ ಗ್ರೋಯಿಂಗ್ ಸೆಗ್ಮೆಂಟ್ ಇರೋದು ಸರ್ ಮೆಡಿಸಿನಲ್ ಪ್ಲಾಂಟ್ಸ್. ಮೆಡಿಸಿನಲ್ ಪ್ಲಾಂಟ್ಸ್ ಏನಾಗ್ತಿದೆ ಅಂತಂದ್ರೆ ರೈತರಿಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ, ಪ್ಲಸ್ ಅದು ಸ್ವಲ್ಪ ಕಾಸ್ಟ್ಲಿ ಕ್ರಾಪ್ ಇರೋದ್ರಿಂದ ಇನಿಷಿಯಲಿ ಅದನ್ನ ನರ್ಸರಿ ಫೋಕಸ್ ಇಂದನೇ ಎಷ್ಟೊಂದ್ ಜನ ಇಂಡಸ್ಟ್ರಿ ಪಿಕಪ್ ಆಗ್ತಿರೋದು ನರ್ಸರಿಯಿಂದ. ಟ್ರೆಡಿಷನಲ್ ಮೆಥಡ್ ಇಂದ ಬೆಳೆಯೋರು ಬಹಳ ಕಡಿಮೆ ಇದ್ರು ಮುಂಚೆಯಿಂದ. ಈಗ ಕಮರ್ಷಿಯಲ್ ಆಗಿ ಮೆಡಿಸಿನಲ್ ಕ್ರಾಪ್ಸ್ ಬೆಳಿಬೇಕು, ಆಯುರ್ವೇದಿಕ್ ಇಂಡಸ್ಟ್ರಿ ಕೊಡ್ಬೇಕು ಅಂತಿರೋರು
ನರ್ಸರಿ ಫೋಕಸ್ಡೇ ಭಾಳ ಬೆಳೀತಾ ಇದಾರೆ. ಸೊ ಅದು ಈಗ ಒಂದು 10-15% ಮೆಡಿಸಿನಲ್ ಪ್ಲಾಂಟ್ಸ್ ಮೇಜರ್ ಇದೆ. ಮಿಕ್ಕಿದ್ದು ನಮ್ದು ಅಗ್ರೋ ಫಾರೆಸ್ಟ್ರಿ, ಟೀಕ್ ಆಯ್ತು, ಸ್ಯಾಂಡಲ್ ಆಯ್ತು, ಪ್ಲಾಂಟೇಷನ್ಸ್ ಆಯ್ತು, ಅದು ಮೇಜರ್ ಆಗಿ ಬರುತ್ತೆ. ನಮ್ ಕಾಫಿ ಟೀ ಅಂತೂ ಅದು ಇಷ್ಟ, ಅದನ್ನು ಒಂದ್ ಸೆಗ್ಮೆಂಟ್ ಬೇರೆನೆ ಇದೆ. ಅದು ರೀಜನಲ್ ಹಬ್ ಇದ್ರು, ನಮ್ ಚಿಕ್ಕಮಗ್ಳು ಕೂರ್ಗ್ ತರ ಹಬ್ಸ್ ಇದ್ರು, ಅದ್ರದ್ದು ಆ ಹಬ್ಬಲ್ಲಿ ಇಂಟೆನ್ಸಿಟಿ ಬಹಳ ಇದೆ ಬಿಸ್ನೆಸ್. ಓಕೆ, ಸುಮಾರು ಈ 3-4 ಲಕ್ಷ ನರ್ಸರಿ ಇಡೀ ಇಂಡಿಯಾದಲ್ಲಿ ಇದೆ. ಕರ್ನಾಟಕದಲ್ಲಿ ಎಷ್ಟಿರ್ಬೋದು ಸರ್? ಕರ್ನಾಟಕದಲ್ಲಿ ಒಂದು 5,000-7,000 ಅಂತ ಅನ್ಕೊಂಡಿದೀವಿ ನಾವು, ಇನ್ನೂ ಜಾಸ್ತಿ ಇದೆ. ಅನ್ಐಡೆಂಟಿಫೈಡ್ ನರ್ಸರಿಗಳು, ಯಾರಿಗೂ ಗೊತ್ತಿಲ್ಲ, ಅವ್ರ ಊರವ್ರಿಗೆ ಮಾತ್ರ ಗೊತ್ತಿಲ್ಲ. ನಮ್ದು ಗೊತ್ತಿರೋ ಡೇಟಾ ನಮ್ಗೆ ಹೇಳ್ಬೋದಂದ್ರೆ, ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲಿ ನಮ್ದು ಈಗ ಆಲ್ಮೋಸ್ಟ್ ಒಂದು 350-400 ನರ್ಸರಿಗಳು ನಾವೀಗ ಸೇರಿಸ್ಕೊಂಡಿದೀವಿ. ನಮಗೆ ಫಸ್ಟ್ ಟೈಮ್ ಹೋದಾಗ ಸಿಕ್ಕಿದ್ ಬರೀ 150. ಈಗ ಅವ್ರು ನರ್ಸರಿಯನ್ನ ಆಡ್ ಮಾಡ್ಕೊಂಡ್ರು, ಎಲ್ಲ ತುಂಬಿಸಿದ್ರು, ಆ ಬಿಲ್ಡಿಂಗ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಅದು ರಾಂಗ್ ಡೇಟಾ ತೋರಿಸುತ್ತೆ. ಹೌದು, ಈಗ ಹೇಗಾಗುತ್ತೆ, ಇದನ್ನ ರಿಯಲ್ ಟೈಮ್ ಅಪ್ಡೇಟ್ ಅವರೇ ಮಾಡಬೇಕು. ಹೌದು, ಅವರೇ ಮಾಡ್ಬೇಕು, ಯಾಕಂದ್ರೆ ನಮಗ್ ಗೊತ್ತಾಗಲ್ಲ ಸರ್ ಅವ್ರಿಗೆ ಎಲ್ಲಿ ಬಿಲ್ ಮಾಡಿದಾರೆ ಅದು ನಮ್ಗೆ ಗೊತ್ತಾಗಲ್ಲ. ಬಟ್ ಎಷ್ಟೊಂದ್ ಜನ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಇದನ್ನ ಅದ್ರಲ್ಲಿ ನಿಮ್ಗೆ ಕೌಂಟ್ ತಪ್ಪಾಗಿ ತೋರಿಸ್ತಾ ಇದ್ರು, ರೇಟ್ ಮತ್ತೆ ಅದ್ರದ್ದು ಎಕ್ಸ್ಪೈರಿ ಡೇಟ್ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅವನು ಈಗ ಆಡ್ ಮಾಡ್ಬೇಕಾದ್ರೆ ಬಿತ್ತನೆ ದಿನಾಂಕ, ಆಮೇಲೆ ಯಾವ ತಳಿ ಯಾವತ್ತಾಕಿ ಎಲ್ಲ ನೀಟ್ ಹಾಕ್ತೇನೆ. ಸೊ ಅದ್ರ ಪ್ರಕಾರ ನಮ್ ಸಾಫ್ಟ್ವೇರ್ ಅಲ್ಲಿ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ತೋರಿಸ್ಬಿಡುತ್ತೆ ರೈತಂಗೆ. ಆಮೇಲೆ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಅದು ಮಾರ್ಕೆಟ್ ಪ್ಲೇಸ್ ತೆಗ್ದಾಕ್ಬಿಡುತ್ತೆ. ಸೊ ರೈತರಿಗೆ ನೋಡೋ ಲಿಸ್ಟ್ ಯಾವಾಗ್ಲೂ ರೆಡಿಯೋರೋ ಪೈರು ಸಸಿ, ಆಮೇಲೆ ಎಷ್ಟು ದೂರ ಇದೆ, ಆಮೇಲೆ ಅದ್ರ ರೇಟ್ ಏನೋ ಎಲ್ಲ ಕರೆಕ್ಟ್ ಆಗಿ ಸಿಗುತ್ತೆ. ಅದೊಂದು ಕೌಂಟ್ ತಪ್ಪಿದ್ರು ನಾವು ನೋಡಿರೋ ಪ್ರಕಾರ ಹೆಂಗೋ ರೈತರು ಆನ್ಲೈನ್ ತಗೊಳಲ್ಲ, ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂತಿಲ್ಲ. ಇದ್ರಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತೆ, ಅದರಿಂದ ಅವ್ರು ಕಾಲ್ ಮಾಡೇ ಮಾಡ್ತಾರೆ. ಕಾಲ್ ಮಾಡ್ತಾರೆ ಅವಾಗ ಹೇಳೇ ನೋಡಿ, ಇಲ್ಲ ಅಷ್ಟಿಲ್ಲ, ಬರ್ದಿದ್ದ ತಪ್ಪೈತೆ, ಇಲ್ಲಿ ಕಷ್ಟ ಗಿಡ ಆಯ್ತು ಅಂತ ಹೇಳ್ತಾರೆ. ಸೊ ಇದೇನಿವೆ, ಇದು ಒಂಥರ ಮೇಲ್ನೋಟಕ್ಕೆ ಇದು ಕಾಂಪ್ಲಿಕೇಟೆಡ್ ಅಂತ ಅನ್ಸಿದ್ರು, ಇದರ ಸಾಧ್ಯತೆಗಳು ಅಗಾಧವಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಚರ್ಚೆ ನಿಮ್ಗೆ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಹೇಳ್ತೀನಿ, ನರ್ಸರಿ ಹುಡುಕೋದು ಒಂದು ದೊಡ್ಡ ರಾಮಾಯಣ. ನಮಗೆ ದಿನ ಅದೇ ಕಾಲ್ಗಳು ಬರುತ್ತೆ ಸರ್, ನನಗೆ ಇದ್ರ ಗಿಡ ಬೇಕು, ಅದ್ರ ಗಿಡ ಬೇಕು. ನಾವು ಅದು ಯಾರೋ ನಮ್ಗೆ ಗೊತ್ತಿದ್ದವ್ರನ್ನ, ನಮಗೆ ವಿಶ್ವಾಸ ಇದ್ದವ್ರನ್ನ ಯಾರೋ ಒಬ್ಬ ಇಬ್ಬರನ್ನ ಹಾಕೊಂಡು ತೋರಿಸ್ತೀವಿ. ಅದ್ಯಾವುದೋ ಬಿಜಾಪುರದವರಿಗೆ ಸಕಲೇಶ್ವರದ ನರ್ಸರಿ ಕೊಡ್ತೀವಿ, ಅದು ಅವರಿಗೂ ಕಷ್ಟ ಬಟ್ ನಮಗೆ ಅನಿವಾರ್ಯ. ಏನಕ್ಕೆಂದರೆ ಬಿಜಾಪುರದವರಿಗೆ ಅಲ್ಲಿ ಬಾಗಲಕೋಟೆಯಲ್ಲಿ ಯಾವುದಾದ್ರು ನರ್ಸರಿ ನಮ್ಗೆ ಗೊತ್ತಿಲ್ಲ, ಅಥವಾ ನಾವು ಅದನ್ನ ಸಿಸ್ಟಮೆಟಿಕ್ ಆಗಿ ಹುಡುಕಿಲ್ಲ, ಅಥವಾ ಅದನ್ನ ವೆರಿಫೈ ಮಾಡೋಷ್ಟು ವ್ಯವಧಾನ ಮತ್ತು ನೆಟ್ವರ್ಕು ನಮ್ಮ ಹತ್ರ ಇಲ್ಲ. ಈ ಥರದ್ದೊಂದು ಪ್ಲಾಟ್ಫಾರ್ಮ್ ಬಂದರೆ ಅಲ್ಲೇ ಇರ್ಬೋದು, ಯಾರಿಗೆ ಗೊತ್ತು. ನೇನು ಎಲ್ಲರೂ ನಮಗೆ ಫಾರ್ಮ್ ಟಿವಿಗೆ ಹೇಳ್ಕೊಂಡೆ ನರ್ಸರಿ ಮಾಡ್ತಾರೆ, ಇಲ್ಲ ಅಲ್ವಾ? ಹಿಂಗೆ ಇದು ಸಾಧ್ಯತೆಗಳು ಭಾಳ ಇದೆ. ಬರೀ ಇದೊಂದೆಲ್ಲ, ಈವನ್ನು ತೋಟಗಳು ವಿಸಿಟಿಗೆ ಭಾಳ ಹೋಗ್ತಾರೆ, ಈ ನಮಗೆ ಬೇರೆ ಆ್ಯಂಗಲಲ್ಲಿ ಕಾಣ್ತಾ ಇದೆ. ನಾವು ನಮ್ಗೆ ಗೊತ್ತಿದ್ದು ಒಂದು ಲಿಮಿಟೇಷನಲ್ಲಿ ಕೊಡ್ತೀವಿ. ನಾವೆಲ್ಲ ತೋಟಗಳನ್ನ ಲಿಸ್ಟ್ ಮಾಡಿದರೆ ಬಿಜಾಪುರದ ಒಂದಿಗೆ ಅಲ್ಲೇ ಬಾಗಲಕೋಟೆನೆಲ್ಲ ಅಥವಾ ಬಾಗಲಕೋಟೆ ಒಂದಲ್ಲೇ ಬೆಳಗಾವದಲ್ಲಿ ಒಳ್ಳೆ ತೋಟ ಇರ್ಬೋದು. ಅವಾಗ ಇದು ಹುಡುಕಕ್ಕೆ ಈಸಿ ಆಗ್ತದೆ. ಇದು ನಾವು ಹಂಗಾಗಿ ಇದು ಇದಕ್ಕೆ ಅಸಾಧ್ಯ ಅವಕಾಶಗಳಿದೆ. ಬಟ್ ಒಂದೇ ಏನು ಕೇಳಿದರೆ, ಇವರು ಶರತ್ ಅವರು ಹೇಳೋದೇನು, ರೈತರು ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು, ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ರೈತರು ಬಂದರೆ ನರ್ಸರಿನವ್ರು ಬರ್ತಾರೆ. ಕೆಲ ಅವರು ಬಿಸ್ನೆಸ್ ಮನ್ಗಳು, ರೈತರಿಗಿಂತ ಒಂದು ಹಂತ ಮೇಲೆ ಹೋಗಿದ್ದಾರೆ, ಅವ್ರಿಗೆ ಗೊತ್ತು ಅದರ ದುಡ್ಡಿನ ಮಾತು ಗೊತ್ತು. ಹಾಗಾಗಿ ಇಲ್ಲಿ ಎಲ್ಲ ಕೈ ಜೋಡಿಸಿದ್ರೆ ಮಾತ್ರ ಅವಕಾಶ ಆಗತ್ತೆ ಅಂತ ಹೇಳಿಕೊಂಡು, ಯಾರಿಗೆಲ್ಲ ಅಟ್ಲೀಸ್ಟ್ ಕ್ಯೂರಿಯಾಸಿಟಿಗೆ ಒಂದ್ಸರಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಫಾರ್ಮೇಸ್ ಅಂತ ಹೊಡಿರಿ, FARMERC ಫಾರ್ಮೇಸ್, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಡ್ಕೊಂಡು ನೋಡಿ, ನೀವು ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ರಿಂದ ಅನುಕೂಲ ಏನಾಗುತ್ತೆ ನಮಗೂ ಹೇಳಿ, ಅದರಲ್ಲಿ ಏನಾದ್ರು ಬಗ್ಸ್ ಇದ್ರೆ ಅಥವಾ ನೀವು ಬಳಕೆ ಮಾಡುವಾಗ ನೇರವಾಗಿ ಅವರಿಗೆ ಇದು ಮಾಡ್ಬೋದು, ಅಪ್ಡೇಟ್ ಕೊಡಿ, ಅವ್ರು ಅದನ್ನು ಕರೆಕ್ಷನ್ ಮಾಡ್ತಾರೆ. ಇವರೇ ಇಂಜಿನಿಯರಿಂಗ್ ಟೀಮ್ನವರೇ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಇನ್ನೊಂದು ನಾನು ಹೇಳ್ತೀನಿ, ನಾವು ನೀವು ನೇರ ಕೃಷಿ ಕ್ಷೇತ್ರದವರು, ಇವರು ಈ ಕೃಷಿಯವರಲ್ಲ, ಇವರು ಇಂಜಿನಿಯರ್ಸ್, ಅವರನ್ನು ನಾವು ಬಂದ ಈ ಥರ ಈ ತಾವಾಗಿ ಕೈಯಿಂದ ದುಡ್ಡು ಹಾಕ್ಕೊಂಡು ಮಾಡ್ಕೊಂಡು ಪೇಷನ್ಸ್ ಭಾಳ ಬೇಕು, ದುಡ್ಡು ಖರ್ಚು ಭಾಳ ಆಗುತ್ತೆ, ಅದನ್ನು ಮಾಡಿ ಸಸ್ಟೇನ್ ಆಗೋರು ಭಾಳ ಕೆಲವೇ ಜನ. ಅದನ್ನು ಸಸ್ಟೇನ್ ಮಾಡಿಸೋದು ನಮ್ಮ ನಿಮ್ಮ ಜವಾಬ್ದಾರಿ ಮತ್ತು ನಮ್ಮ ನಿಮ್ಮ ಕೈಯಲ್ಲಿದೆ. ಇವ್ರನ್ನ ಬಳಕೆ ಮಾಡ್ಕೊಂಡ್ರೆ ನೀವು ಬೇಡ ಹೇಳಿರು ಅವ್ರು ಬಿಟ್ಟೋಗೋದಿಲ್ಲ, ಇಲ್ಲಾಂದ್ರೆ ಇನ್ನೊಂದು ದಿವಸ ಮತ್ತೆ ನೌಕರಿ ಹೋಗ್ಬಿಡ್ತಾರೆ, ನಾವೊಂದು ಒಳ್ಳೆ ಅವಕಾಶವನ್ನು ಕಳ್ಕತ್ತೀವಿ. ಹಾಗಾಗಿ ಅಥವಾ ನಾವಾಗಿ ದುಡ್ಡು ಹಾಕಿ ಇವೆಲ್ಲ ಮಾಡೋ ವ್ಯವಹಾರ ಅಲ್ಲ ಇದು. ಅಥವಾ ಇವರಂಥ ಇಂಜಿನಿಯರ್ಗಳನ್ನು ಹೈಯರ್ ಮಾಡ್ಕೊಂಡು ಮಾಡುವಷ್ಟು ಕೆಪಾಸಿಟಿ ಯಾವ ರೈತರಿಗೂ ಇಲ್ಲ, ಯಾವ ಆರ್ಗನೈಸೇಷನ್ಸು ಮಾಡೋದಿಲ್ಲ, ತಮ್ಮ ತಮ್ಮ ಬಳಕೆಗೆ ಮಾಡ್ತಾರೆ. ಹೊರತನ್ನು ಪಬ್ಲಿಕ್ ಯೂಸೇಜಿಗೆ ಕೊಡೋದು ಅವ್ರ ಸುಲಭದ ಕೆಲಸ ಅಲ್ಲ. ಅನಾಯಾಸವಾಗಿ ಬಂದಿದ್ದಾರೆ, ಕರೋನಾ ಕಾರಣಕ್ಕೋ ಬೇರೆ ಏನೋ ಕಾರಣಕ್ಕೋ, ಒಂದು ಅಥವಾ ಸರ್ಕಾರದ ಪ್ರೋತ್ಸಾಹ ಇರ್ಬೋದು, ಬಂದಿದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳೋದು ನಮ್ಮ ನಿಮ್ಮ ಕೈಯಲ್ಲಿದೆ. ಮತ್ತೇನಿಲ್ಲ, ಅವ್ರು ಉಳಿತಾರೆ,
ನಾವು ಅದನ್ನು ಬಳಕೆ ಮಾಡಿಬಿಟ್ರೆ ಸಾಕು, ದುಡ್ಡು ಕೊಡಬೇಡಿ, ಇನ್ನೇನು ಮಾಡಬೇಡಿ, ಫಂಡಿಂಗ್ ಕೊಡಬೇಡಿ, ಏನು ಬೇಡಿ, ಅದು ಅವ್ರು ನೋಡ್ಕೋತಾರೆ. ಬೇಕಾಗಿರೋದೊಂದು ನಾವು ನೀವು ಅದನ್ನ ಬಳಕೆ ಮಾಡ್ಕೋಬೇಕು, ಬಳಕೆ ಮಾಡ್ತೀರಿ ಮತ್ತು ನಿಮ್ಮ ಮತ್ತು ನಿಮ್ಮ ಸರ್ಕಲ್ನಲ್ಲಿ ಇದನ್ನು ಇದು ಮಾಡ್ತೀರಿ ಅಂತ ಅಂದ್ಕೊಂಡು ನಾವು ಸ್ಕ್ರೀನಲ್ಲಿ ಅವರದ್ದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ ಕಾರ್ಯಕ್ರಮದ ಕೊನೆಯಲ್ಲಿ. ಯಾರಿಗೆ ಆಸಕ್ತಿ ಇದೆ ಅವರು ಸಂಪರ್ಕವನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ಇವತ್ತು ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಶ್ರೀ ಶರತ್ ಪಾಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಸೊ ಮುಂದೂ ಕೂಡ ನೀವು ನಿಜವಾಗಿ ಭಾರಿ ಆಸಕ್ತಿಯನ್ನು ತೋರಿಸಿದ್ದೀರಿ ಅಂತಾದರೆ ನಾವು ಇವರನ್ನ ನೇರ ಪ್ರಸಾರ ಕರಿಬೋದು, ಇನ್ನೂ ಹೆಚ್ಚಿಗೆ ಅದನ್ನು ಮಾಹಿತಿಯನ್ನು ಕೊಡ್ಬೋದು. ಇದೊಂಥರ ಟೆಸ್ಟ್ ಡೋಸ್ ಕೊಟ್ಟಂಗೆ ನಿಮ್ಮ ಫೀಡ್ಬ್ಯಾಕ್ ನೋಡೋದಕ್ಕೆ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.